ಹಲೋ ನಮಸ್ತೆ ವೀಕ್ಷಕರೇ, ಪ್ರಚಲಿತ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕಮಲನಯನ ಪಾಟೀಲ್. ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳ ಪ್ರಮುಖವಾಗಿ ನಡೀತಕ್ಕಂಥ ಸಂಚಿಕೆ ಸೆಂಟ್ರಲ್ ಸಂವಾದ. ಏನಿದು ಸೆಂಟ್ರಲ್ ಸಂವಾದ? ಇದೀಗ ತಾವು ಗಮನಿಸ್ತಾ ಇರುವುದು, ದೇಶದಾದ್ಯಂತ ಭಾಜಪ ಪಕ್ಷ ಇದೀಗ 3 ವರ್ಷದ ಕೇಂದ್ರ ಸರ್ಕಾರದ ಪೂರೈಕೆಯ ಸಂಭ್ರಮದಲ್ಲಿ ಒಂದು ಕಡೆ ಇದ್ರೆ, ಕೇಂದ್ರ ಸರ್ಕಾರ ಈ 3 ವರ್ಷಗಳಲ್ಲಿ ಯಾವ ರೀತಿಯಾದಂಥ ಸಾಧನೆಯನ್ನು ಮಾಡಿದೆ, ಯಾವ ರೀತಿಯಾದಂಥ ಸವಾಲುಗಳನ್ನು ಎದುರಿಸುವ ಪ್ರಯತ್ನವನ್ನು ಮಾಡಿದೆ, ಇನ್ನೂ ಕೇಂದ್ರ ಸರ್ಕಾರಕ್ಕೆ ಸಾಲ್ವ್ ಆಗದೇ ಇರತಕ್ಕಂಥ ಸಮಸ್ಯೆಗಳು ಯಾವುದಿದೆ, ಜೊತೆ ಜೊತೆಗೆ ಜನರ ನಿರೀಕ್ಷೆಗಳನ್ನು ಎಷ್ಟರ ಮಟ್ಟಿಗೆ ಒಂದು ರೀತಿ ತಲುಪುವ ಪ್ರಯತ್ನವನ್ನು ಕೇಂದ್ರ ಸರ್ಕಾರ ಮಾಡಿದೆ, ಮತ್ತಷ್ಟು ಜನರ ನಿರೀಕ್ಷೆಗಳನ್ನು ಹುಸಿಗೊಳಿಸುವಲ್ಲಿ ಏನಾದರೂ ಎಡವಿದೆಯಾ, ಈ ಎಲ್ಲ ವಿಚಾರಗಳನ್ನು ಸಮಗ್ರವಾಗಿ ಒಂದು ದೃಷ್ಟಿನೋಟವನ್ನು ಬೀರತಕ್ಕಂಥ ವಿಶೇಷ ಸಂಚಿಕೆ ಈ ಸೆಂಟ್ರಲ್ ಸಂವಾದ. ಇಂತಹ ವಿಶೇಷ ಸಂಚಿಕೆಯಲ್ಲಿ ನಮ್ಮೊಟ್ಟಿಗೆ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಅವರು, ಕರ್ನಾಟಕ ರಾಜ್ಯ ಏನು ವಿಧಾನ ಪಕ್ಷದ ವಿರೋಧ ಪಕ್ಷದ ವಿಧಾನ ಪರಿಷತ್ನ ಮುಖ್ಯ ಸಚೇತಕರಾಗಿರತಕ್ಕಂಥವರು, ಈ ಭಾಗದಲ್ಲಿ ಸಾಕಷ್ಟು ಗುರುತಿಸಿಕೊಂಡಂತಕ್ಕಂಥ ವಿಶೇಷ ಜನಪ್ರತಿನಿಧಿಗಳು ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಅವರು ನಮ್ಮೊಟ್ಟಿಗಿದ್ದಾರೆ. ಅವ್ರ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಒಂದಷ್ಟು ಸಂವಾದವನ್ನು ಮಾಡ್ತಕ್ಕಂಥದ್ದು, ಒಂದಷ್ಟು ಮಾಹಿತಿ ಮತ್ತು ವಿಶ್ಲೇಷಣೆ ಪರಾಮರ್ಶೆಯನ್ನು ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ. ಹಾಗಿದ್ರೆ ಬನ್ನಿ, ಅತಿಥಿಗಳನ್ನ ಕಾರ್ಯಕ್ರಮದಲ್ಲಿ ವೆಲ್ಕಮ್ ಮಾಡಿಕೊಂಡು ಅವ್ರ ಜೊತೆಗೆ ಚರ್ಚೆಯನ್ನು ಆರಂಭ ಮಾಡೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಬಹಳ ಪ್ರಮುಖವಾಗಿ ಇದೀಗ ಕೇಂದ್ರ ಸರ್ಕಾರ 3 ವರ್ಷಗಳನ್ನು ಪೂರೈಸ್ತಾ ಇದೆ. ತಮಗೂ ತಮ್ಮ ಪಕ್ಷಕ್ಕೂ ತಮ್ಮ ಎಲ್ಲ ಜನಪ್ರತಿನಿಧಿಗಳ ಬಳಗಕ್ಕೂ ಶುಭಾಶಯಗಳನ್ನು ಮೊದಲಿಗೆ ತಿಳಿಸ್ಬಿಡ್ತೇವೆ. ಧನ್ಯವಾದ. 3 ವರ್ಷ ಪೂರೈಸಿದ್ರು ದೊಡ್ಡ ಸಾಧನೆ ಅಲ್ಲ, ಆದ್ರೂ 3 ವರ್ಷ ಆಗಿದ್ದಿಲ್ಲ, ಅದಕ್ಕೆ ತಾವೇನು ಅಭಿನಂದನೆ ಸಲ್ಲಿಸಿದಿರಿ. ಧನ್ಯವಾದ. ರೈಟ್. ಇಲ್ಲಿ ಬಹಳ ಪ್ರಮುಖವಾಗಿ ಒಂದು ಆಡಳಿತ ಸರ್ಕಾರ ಮತ್ತು ವಿರೋಧ ಪಕ್ಷ ಈ ನಡುವಿನ ವಾಗ್ವಾದಗಳು ಇದೆಲ್ಲವನ್ನ ಬದಿಗಿಟ್ಟು ನಾವು ನೋಡುವಾಗ, ಸದ್ಯದ ನಮ್ಮ ದೇಶದ ಪರಿಸ್ಥಿತಿಯಲ್ಲಿ 3 ವರ್ಷದ ಸಾಧನೆ ಏನು ಅಂತಕ್ಕಂಥದ್ದು ತಕ್ಷಣಕ್ಕೆ ಯಾರೂ ಒಂದೇ ಪ್ರಶ್ನೆಯಲ್ಲಿ ಕೇಳ್ತಕ್ಕಂಥದ್ದು ಬಹಳ ಕಷ್ಟಕರವಾದಂಥದ್ದು. ಹಾಗೇ ಬಹಳ ಪ್ರಮುಖವಾಗಿ ಈ 3 ವರ್ಷಗಳನ್ನು ಇದೀಗ ಪೂರೈಸ್ತಾ ಬರತಕ್ಕಂಥದ್ದು, ಮತ್ತು ಈ 3 ವರ್ಷಗಳಲ್ಲಿ ವಿಶೇಷವಾದಂಥ ಕಾಲಕಾಲಕ್ಕೆ ಬದಲಾಗ್ತಕ್ಕಂಥ ಸವಾಲುಗಳು ಕೂಡ ಹುಟ್ಟಿಕೊಂಡಿದ್ದು ಸಹಜವಾದದ್ದು. ಇದು ಪ್ರತಿ ಆಡಳಿತ ಯಾವುದೇ ಪಕ್ಷದ ಸರ್ಕಾರ ಇದ್ದರೂ ಕೂಡ ಕಾಲಕಾಲಕ್ಕೆ ಕೆಲವು ಸವಾಲುಗಳು ಉದ್ಭವ ಆಗ್ತಕ್ಕಂಥದ್ದೇ ಇರ್ತದ್ದನ್ನು ಎಲ್ಲ ಕೂಡ ಗಮನಿಸ್ತಾ ಬರ್ತೇವೆ. ಇಲ್ಲಿ ಮೊದಲಿಗೆ ನಾವು ಪ್ರಥಮ ಪ್ರಶ್ನೆಯನ್ನು ಕೇಳುವುದಾದರೆ, ಇವತ್ತಿನ ಭಾಜಪ ಪಕ್ಷದ ಏನು ಕೇಂದ್ರ ಸರ್ಕಾರದ ಮುಂದೆ ಇರತಕ್ಕಂಥದ್ದು ಪ್ರಥಮ ನಿರೀಕ್ಷೆ ಅಂದರೆ, ಕೇಂದ್ರ ಸರ್ಕಾರ ಆಡಳಿತಕ್ಕೆ ಬರೋದಕ್ಕಿಂತ ಮುಂಚೆ ಚುನಾವಣಾ ಸಂದರ್ಭದಲ್ಲಿ ನೀಡಿದಂಥ ಯಾವೆಲ್ಲ ಭರವಸೆಗಳನ್ನು ಈಡೇರಿಸುವಲ್ಲಿ ಸಫಲವಾಯಿತು? ಈಗ ನೀವು ಪ್ರಶ್ನೆ ಕೇಳುವಾಗ ಒಂದು ಸ್ವಲ್ಪ ಚುನಾವಣೆಗಿಂತ ಹಿಂದೆ ಹೋಗ್ಬೇಕು ನಾವು. ಖಂಡಿತ. 30 ವರ್ಷಗಳ ನಂತರ ಮೊದಲನೆಯ ಬಾರಿಗೆ ಈ ದೇಶದಲ್ಲಿ ಜನತೆ ಒಂದು ಬದಲಾವಣೆಯನ್ನು ಅಪೇಕ್ಷಿಸಿ ಒಂದು ಪಕ್ಷಕ್ಕೆ ಸರಳ ಬಹುಮತವನ್ನು ಕೊಟ್ಟರು. ಅದು NDA ಒಕ್ಕೂಟವನ್ನು ತಗೊಂಡ್ರೆ ಇನ್ನು ಸ್ವಲ್ಪ ಜಾಸ್ತಿನೇ ನಮಗೆ ಮೆಜಾರಿಟಿ ಬಂದಿತ್ತು. ಓಕೆ. ಮತ್ತು ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾದ್ರೆ ಯಾವ ಬದಲಾವಣೆ ಜನ ಅಪೇಕ್ಷೆ ಪಟ್ಟಿದ್ರು ಅದನ್ನು ಸ್ವಲ್ಪ ವಿಮರ್ಶೆ ಮಾಡಬೇಕು. ಖಂಡಿತ. ಈ ದೃಷ್ಟಿಯಲ್ಲಿ ನೋಡಿದಾಗ ಕಳೆದ 3 ವರ್ಷ ಒಂದು ಆಂಗ್ಲ ಭಾಷೆಯ ಮಾತು, ಪ್ಯಾರಡೈಮ್ ಶಿಫ್ಟ್ ಅಂತ ಹೇಳಿ, ಎಸ್, ನಮ್ಮ ಅಭಿವೃದ್ಧಿಯ ದೃಷ್ಟಿಕೋನ, ಆಡಳಿತದ ದೃಷ್ಟಿಕೋನ ಸಂಪೂರ್ಣ ಭಿನ್ನವಾಗಿ ಸಮಸ್ಯೆಗಳನ್ನು ಎದುರಿಸುವಂಥ ಒಂದು ಚಿಂತನೆ. ಓಕೆ. ಇದೆಲ್ಲವೂ ಕೂಡ ಅಂತ ಹೇಳಿದ್ರೆ ಒಂದು ದೊಡ್ಡ ಕಟ್ಟಡ ಕಟ್ಟಲಿಕ್ಕೆ ಬೇಕಾದ ಏನು ಫೌಂಡೇಶನ್ ಹೇಳ್ತೀವಲ್ಲ, ಅದನ್ನು ನಾನು ಅಂದ್ಕೊಳ್ತೀನಿ ಈ 3 ವರ್ಷದಲ್ಲಿ ಈ ಸರ್ಕಾರ ತುಂಬ ಚೆನ್ನಾಗಿ ಮಾಡಿದೆ. ಆದರೆ 3 ವರ್ಷದಲ್ಲಿ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿದೆಯಾ, 3 ವರ್ಷದಲ್ಲಿ ಜನರ ಎಲ್ಲ ನಿರೀಕ್ಷೆಗಳು ಫಲಶ್ರುತಿ ಸಿಕ್ಕಿದೆಯಾ ಅಂತ ಕೇಳಿದರೆ ಇಲ್ಲ, ಹಂತ ಹಂತವಾಗಿ ಆಗುವಂಥ ಒಂದು ನಿಟ್ಟಿನಲ್ಲಿದ್ದೀವಿ ನಾವು. ಓಕೆ. ಮೂಲಭೂತವಾಗಿ ಹೇಳಬೇಕು ಅಂತ ಹೇಳಿದರೆ ಕಳೆದ ಚುನಾವಣೆಯ ಸಂದರ್ಭದಲ್ಲಿ ಅತ್ಯಂತ ಪ್ರಮುಖವಾದ ಪ್ರಶ್ನೆ ಯಾವುದು ಅಂತ ಹೇಳಿದರೆ ಭ್ರಷ್ಟಾಚಾರ. ಇವತ್ತು ಕೇಂದ್ರ ಸರ್ಕಾರದಲ್ಲಿ ಕಳೆದ 3 ವರ್ಷಗಳಲ್ಲಿ ಯಾವುದೇ ಮಂತ್ರಿಗಳ ಮೇಲೆ ಅಥವಾ ಮಂತ್ರಿಮಂಡಲದ ಮೇಲೆ ಪ್ರಧಾನಮಂತ್ರಿಗಳ ಕಚೇರಿಯ ಮೇಲೆ ಯಾವುದೇ ರೀತಿಯ ಭ್ರಷ್ಟಾಚಾರ ಆರೋಪ ಆಪಾದನೆಗಳಿಲ್ಲ ಅಂತ ಹೇಳಿದರೆ ಆ ನಿಟ್ಟಿನಲ್ಲಿ ಒಂದು ದೊಡ್ಡ ಸಾಧನೆ ಮಾಡಿದ್ದೀರಿ. ದೇಶ ಹೇಳಿದರೆ ಭ್ರಷ್ಟಾಚಾರ ಹೇಳುವಂಥ ಒಂದು ಹೆಸರಿತ್ತು. ಇದನ್ನ ಮಾನ್ಯ ಪ್ರಧಾನಮಂತ್ರಿಗಳು ಅಂದು ಸಭೆಗಳಲ್ಲಿ ಸಾರ್ವಜನಿಕವಾಗಿ ಕೇಳ್ತಾ ಇದ್ದರು, ಭ್ರಷ್ಟಾಚಾರ ಮುಕ್ತ ಭಾರತಕ್ಕಾಗಿ ಓಟ್ ಕೊಡಿ ಅಂತ ಹೇಳಿಕೊಂಡು. ಆ ನಿಟ್ಟಿನಲ್ಲಿ ದೊಡ್ಡ ಸಾಧನೆ ಆಗಿದೆ. ಇನ್ನು ಎರಡನೇದು, ಅಂತಾರಾಷ್ಟ್ರೀಯವಾಗಿ ಪಾಕಿಸ್ತಾನದ ಒಂದು ಸಮಸ್ಯೆಯನ್ನು ಬದಿಗಿಟ್ಟು ನೋಡಿದ್ರೆ ಅಂತಾರಾಷ್ಟ್ರೀಯವಾಗಿ ನಮ್ಮ ದೇಶದ ಸಂಬಂಧಗಳು ಮತ್ತು ಪ್ರಪಂಚದಲ್ಲಿ ಭಾರತದ ಸ್ಥಾನಮಾನ ಗೌರವ ತುಂಬ ಜಾಸ್ತಿ ಆಗಿದೆ. ಇನ್ನು ಮೂರನೆಯ ಸಂಗತಿ ಬಹಳ ಪ್ರಮುಖವಾದದ್ದು, ಬಡತನದ ರೇಖೆಗಿಂತ ಕೆಳಗಿಳುವವರನ್ನು ಫೈನಾನ್ಷಿಯಲ್ ಇನ್ಕ್ಲೂಷನ್ ಅಥವಾ ಆರ್ಥಿಕ ವ್ಯವಸ್ಥೆ ಒಳಗೆ ಸೇರಿಸಿಕೊಳ್ಳುವಂಥ ಪ್ರಯತ್ನ ಜನ್ಧನ್ ಕಾರ್ಯಕ್ರಮದ ಮೂಲಕ ಅತ್ಯಂತ ಪಾರದರ್ಶಕವಾಗಿ ಡೈರೆಕ್ಟ್ ಟ್ರಾನ್ಸ್ಫರ್ ಅಂತ ಹೇಳ್ತೀವಲ್ಲ, ಈ ಏನು ಸಬ್ಸಿಡಿ ಈ ಥರ ಸಂಗತಿಗಳನ್ನು ಬಡವರು ಕೊಡುವಂಥದ್ದನ್ನು, ಅದರಲ್ಲೇ ಒಂದು 41,000 ಕೋಟಿ ರೂಪಾಯಿ ಹಣ ಉಳಿತಾಯ ಆಗಿದೆ ಹೇಳೋದನ್ನು ಕೇಳಿದ್ದೀವಿ ನಾವೆಲ್ಲ. ಹಾಗಾಗಿ ಮೂಲಭೂತವಾಗಿ ಈ ಸರ್ಕಾರ ಬಂದ ಮೇಲೆ
ಆಡಳಿತದ ದೃಷ್ಟಿಕೋನದಲ್ಲಿ, ಬದಲಾವಣೆಯ ದೃಷ್ಟಿಕೋನದಲ್ಲಿ ಮತ್ತು ಅಭಿವೃದ್ಧಿ ದೃಷ್ಟಿಕೋನದಲ್ಲಿ ಓಕೆ ನನಗನ್ಸುತ್ತೆ ಸ್ಟ್ರಕ್ಚರಲ್ ಚೇಂಜಸ್ ಮಾಡಿಕೊಂಡಿದೆ. ಎಸ್, ಕೆಲವು ಆಡಳಿತ ಯಂತ್ರಕ್ಕೆ ಅತಿ ವೇಗವನ್ನು ಕೊಡ್ತಕ್ಕಂಥ ಪ್ರಯತ್ನಗಳು ಆಗಿದೆ ಅಂತ. ಖಂಡಿತವಾಗಿ 9 ಗಂಟೆಯಿಂದ ಸಂಜೆ 9 ಗಂಟೆವರೆಗೆ ಕಚೇರಿಯಲ್ಲಿ ಅಧಿಕಾರಿಗಳು ಸಿಗ್ತಾರೆ, ಮಂತ್ರಿಗಳು ಸಿಗ್ತಾರೆ ಅಂತ ಹೇಳಿದರೆ ಎಲ್ಲೋ ಬದಲಾವಣೆ ಪ್ರಾರಂಭ ಆಗಿದೆ. ಆ ದೃಷ್ಟಿಯಲ್ಲಿ ನಾನು ಮುಂದಿನ ದಿನಗಳನ್ನು ನೋಡಬೇಕಾದ್ರೆ ತುಂಬ ಆಶಾದಾಯಕ ದೃಷ್ಟಿಯಿಂದ ನೋಡ್ತಾ ಇದ್ದೀನಿ. ರೈಟ್, ಈ 3 ವರ್ಷದ ಪ್ರಯಾಣವನ್ನು ನೋಡುವಾಗ ಇದು ಭಾಜಪಾ ಪಕ್ಷ, ಕೇಂದ್ರ ಸರ್ಕಾರ ಅನ್ನೋದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಮೋದಿಯವರ ಒಂದು ಸರ್ವಾಧಿಕಾರಿ ಧೋರಣೆ ಅನ್ನುವಂತಹ ಮಾತಿಗೆ ಎಲ್ಲೋ ಒಂದು ಕಡೆ ಅಭಿಪ್ರಾಯಗಳು ಕೇಳಿಬರುವ ಸನ್ನಿವೇಶಗಳು ಅಲ್ಲಲ್ಲಿ ಉದ್ಭವ ಆಗ್ತಾ ಬಂತು. ಟೀಮ್ಗೆ ಒಬ್ಬ ಕ್ಯಾಪ್ಟನ್ ಇದ್ದಾರೆ ಅಂತ ಹೇಳಿದರೆ ಆ ಕ್ಯಾಪ್ಟನ್ ಹೆಸರೇ ಹೇಳ್ತಾರೆ. ಖಂಡಿತ, ಹಿಂದೆ ಧೋನಿಯವರ ಟೀಮ್ ಅಂತ ಹೇಳ್ತಾ ಇದ್ರು, ಈಗ ವಿರಾಟ್ ಕೊಹ್ಲಿ ಟೀಮ್ ಅಂತ ಹೇಳ್ತಾರೆ. ಮೋದಿಯವರು ಖಂಡಿತವಾಗಿ ಈ ದೇಶ ಮೆಚ್ಚಿಕೊಂಡಂಥ, ಈ ಪ್ರಪಂಚ ಮೆಚ್ಚಿಕೊಂಡಂಥ ಒಬ್ಬ ಆರ್ಥಿಕ ಚಿಂತಕ, ಸಾಮಾಜಿಕ ಚಿಂತಕ, ಬದಲಾವಣೆಯ ಹರಿಕಾರ. ಹಾಗಾಗಿ ಏನು ಬದಲಾವಣೆಯ ಮಾಡೆಲ್ ನಮ್ಮ ಕಣ್ಮುಂದೆ ಇದೆ ಅದನ್ನು ಮೋದಿ ಮಾಡೆಲ್ ಅಂತ ನಾವು ಹೇಳ್ತಾ ಇಲ್ಲ, ಜಗತ್ತು ಹೇಳ್ತಾ ಇದೆ. ಇವತ್ತು ರೈಟ್, ಮುಂದುವರಿದ ರಾಷ್ಟ್ರಗಳಲ್ಲಿ ಅಭಿವೃದ್ಧಿ ಹೊಂದಿರುವ ರಾಷ್ಟ್ರಗಳ ಬಗ್ಗೆ ಮಾತಾಡಬೇಕಾದ್ರೆ ನೀವು ಮೋದಿ ಮಾಡೆಲ್ ಆಫ್ ಗವರ್ನೆನ್ಸ್ ಇಟ್ಕೊಳ್ಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ. ರೈಟ್, ಹಾಗಾಗಿ ನೀವು ಮೋದಿಯವರ ಗವರ್ನೆನ್ಸ್ ನಂಗೇನು ತಪ್ಪು ಅಂತ ಅನಿಸೋದಿಲ್ಲ. ಮೋದಿಯವರು ನಮ್ಮ ಪ್ರಧಾನಮಂತ್ರಿಗಳು, ಅವರ ಮಾಡೆಲ್ ನಮ್ಮ ಕಣ್ಣು ಮುಂದೆ ಇದೆ. ಆ ಮಾಡೆಲಲ್ಲಿ ತುಂಬ ಒಳ್ಳೆಯ ಸಂಗತಿಗಳಿದ್ದಾವೆ. ಮೇಕಿಂಗ್ ಆಫ್ ಡೆವಲಪ್ಡ್ ಇಂಡಿಯಾ ಮೋದಿ ಅಂತ ಹೇಳೋದಕ್ಕೆ ಇತ್ತೀಚೆಗೆ ಜನ ವ್ಯಾಖ್ಯಾನ ಕೊಡ್ತಾ ಇದ್ದಾರೆ. ಸೊ ಇಡೀ ದೇಶದ ಜನತೆ ಮೋದಿಯವರ ನಾಯಕತ್ವದಲ್ಲಿ ವಿಶ್ವಾಸ ಇಟ್ಟು ಅವರಿಂದ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗಲಿಕ್ಕೆ ಸಾಧ್ಯ ಇದೆ ಅನ್ನುವ ಕಾರಣಕ್ಕಾಗಿ ಓಟ್ ಹಾಕಿರುವಂಥದ್ದು. ಎಸ್, ಇದು ಪ್ರಜಾಪ್ರಭುತ್ವದ ಅಸ್ತಿತ್ವಕ್ಕೆ ಎಲ್ಲೋ ಒಂದು ರೀತಿಯಾಗಿ ಎಡರು ತೊಡರು ಉಂಟು ಮಾಡುವಂಥ ಸಾಧ್ಯತೆಗಳು ಈ ರೀತಿಯಾದಂಥ ಬೆಳವಣಿಗೆಯಲ್ಲಿ ಇದೆಯಾ? ನಿಮ್ಮ ಪ್ರಶ್ನೆಯಲ್ಲಿ ಎಲ್ಲೋ ಒಂದು ಕಡೆ ಒಂದು ಸ್ವಲ್ಪ ಎಲ್ಲೋ ಸಮಸ್ಯೆ ಆಗ್ಬೋದಾ ಮುಂದೆ ಅಂತ ಹೇಳೋದನ್ನು ಹೇಳ್ತಾ ಇದ್ದೀವಿ. ಖಂಡಿತ, ಈಗ ಸಕಾರಾತ್ಮಕವಾಗಿ ಒಬ್ಬ ವ್ಯಕ್ತಿಯ ಕ್ಯಾಪ್ಟನ್ಶಿಪ್ ಸಕಾರಾತ್ಮಕವಾಗಿ ತುಂಬ ವೇಗವಾಗ್ತಕ್ಕಂಥದ್ದು, ಎಲ್ಲೋ ಮುಂದಿನ ನಿರ್ಧಾರಗಳಲ್ಲಿ ಒಂಚೂರು ಹೆಚ್ಚು ಕಡಿಮೆಯಾಗಿ ಏಕ ವ್ಯಕ್ತಿಯ ನಿರ್ಣಯಗಳು ದೇಶವನ್ನು ಪ್ರಭಾವಿಸುವ ಮಟ್ಟದಲ್ಲಿ ನಾಳೆ ದಿವಸ ತೊಂದರೆ ತೊಡಕುಗಳು ಉಂಟಾದರೆ ಅದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಒಂದು ಪ್ರಶ್ನೆ ಉಂಟು ಮಾಡುವಂಥ ಸಂಗತಿಗಳನ್ನು ಸೂಕ್ಷ್ಮವಾಗಿ ಗಮನಿಸಬೇಕು. ರೈಟ್, ಉದಾಹರಣೆಗೆ ಪಿಯೂಷ್ ಗೋಯಲ್ ಅವರು ನಮ್ಮ ಇಂಧನ ಇಲಾಖೆಯ ಮಂತ್ರಿಗಳು. ಓಕೆ, ಈ ದೇಶದಲ್ಲಿ ಪವರ್ ಶಾರ್ಟೇಜ್ ಇತ್ತು ಅಥವಾ ನಮ್ಮಲ್ಲಿ ಇದು ಎನರ್ಜಿ ಕೊರತೆ ಇತ್ತು ಅಂತ ಹೇಳ್ತಾ ಇದ್ದರು. ಓಕೆ, ಇವತ್ತು ನಮ್ಮ ದೇಶದಲ್ಲಿ 3900 ಮೆಗಾವಾಟ್ನಷ್ಟು ಎಕ್ಸೆಸ್ ಪವರ್ ಇದೆ. ಓಕೆ, ನಾವು ಇದ್ರ ಬಗ್ಗೆ ಮಾತಾಡ್ತಾನೆ ಇಲ್ಲ. ಒಬ್ಬ ಮಂತ್ರಿ ತನ್ನ ಇಲಾಖೆಯನ್ನು ಅತ್ಯಂತ ಸಮರ್ಥವಾಗಿ ನಡೆಸಲಿಕ್ಕೆ ಮೋದಿಯವರು ಪೂರ್ತಿ ಅವಕಾಶ ಕೊಟ್ಟಿದ್ದಾರೆ. ಆರ್ಥಿಕ ಇಲಾಖೆ ಸನ್ಮಾನ್ಯ ಅರುಣ್ ಜೇಟ್ಲಿ ಅವರು ಹೊಸ ಹೊಸ ಪ್ರಯೋಗಗಳನ್ನು ಮಾಡ್ತಾ ಇದ್ದಾರೆ. ಉದಾಹರಣೆಗೆ ಡಿಮಾನಿಟೈಸೇಷನ್, ಅಲ್ಟಿಮೇಟ್ಲಿ ಅದು ಮೋದಿಯವರೇ ಅನೌನ್ಸ್ ಮಾಡಿರುವಂತಹ ಸಂಗತಿ ಆದರೂ ಕೂಡ ಆರ್ಥಿಕ ಇಲಾಖೆ ತೆಗೆದುಕೊಂಡಂತ ನಿರ್ಣಯ ಅದು. ಈ ಸಲದ ಬಜೆಟ್ನಲ್ಲಿ ಸನ್ಮಾನ್ಯ ಅರುಣ್ ಜೇಟ್ಲಿ ಅವರು ಅನೌನ್ಸ್ ಮಾಡಿದ್ರು, ನಾವು ರಾಜಕೀಯ ಪಕ್ಷದಲ್ಲಿ ಭ್ರಷ್ಟಾಚಾರ ತೆಗಿಲಿಕ್ಕೆ ಏನು ಮಾಡಬೇಕು ಹೇಳುವಂತ ಒಂದು ನೀಲನಕ್ಷೆಯನ್ನ ವಿರೋಧ ಪಕ್ಷಗಳ ಮುಂದೆ ಇಟ್ಟರು ಅವರು. ಅದು ಅವರದೇ ಚಿಂತನೆ, ಅದು ಅದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅದೇ ರೀತಿ ನೀವು ಸುಷ್ಮಾ ಸ್ವರಾಜ್ ಅವರ ವಿದೇಶಾಂಗ ಮಂತ್ರಾಲಯ ತೆಗೆದುಕೊಂಡು ನೋಡಿದ್ರೆ ವಿದೇಶದಲ್ಲಿರುವಂತ ಭಾರತ ದೇಶದ ಯಾವುದೇ ಬಂಧುಗಳು ಯಾವುದೇ ಸಮಸ್ಯೆ ಅನುಭವಿಸಿದ್ರೆ ಇಷ್ಟು ದಿವಸದಲ್ಲಿ ಆಗ್ತಿರೋ ರೀತಿಯಲ್ಲಿ ಅವರು ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಅಂದ್ರೆ ತೆರೆ ಮರೆ ಹಿಂದೆ ಕೆಲಸ ನೀಡುವಂತ ಎಲ್ಲ ಮಂತ್ರಾಲಯಗಳು ಅತ್ಯಂತ ಸಮರ್ಥವಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಕ್ಯಾಪ್ಟನ್ ಆಗಿರೋದು ನಿಮ್ಗೆಲ್ಲ ಅನಿಸ್ತಾ ಇದೆ ಅವ್ರದ್ದೊಬ್ರದ್ದೇ ಅಂತ ಹೇಳ್ಕೊಂಡು, ಮತ್ತದ್ ಯಾಕೆ ಹಾಗಾಗ್ತದೆ ಅಂತ ಹೇಳಿದ್ರೆ 10 ವರ್ಷಗಳ ಕಾಲ ಮಾತಾಡದೆ ಇರುವಂತ ಅವರು ಪ್ರಧಾನಮಂತ್ರಿಗಳು, ಅವರನ್ನ ಎಲ್ಲಿಂದ ರಿಮೋಟ್ ಕಂಟ್ರೋಲ್ ಮಾಡುವಂತ ಇನ್ನೊಂದು ವ್ಯವಸ್ಥೆ ಇದ್ದದ್ರಿಂದ ನಿಮ್ಗೆ ಆ ಪ್ರಧಾನಮಂತ್ರಿ ಹುದ್ದೆಯ ಬಗ್ಗೆ ವಿಶ್ವಾಸವೇ ಇರಲಿಲ್ಲ. ಈ ಕಳೆದ 10 ವರ್ಷಗಳ ಕೆಟ್ಟ ಅನುಭವದ ನಂತರ ಅತ್ಯಂತ ಸಮರ್ಥ ಗಟ್ಟಿಯಾದ ನಿರ್ಣಯ ತೆಗೆದುಕೊಳ್ಳಬಲ್ಲಂತ ಒಬ್ಬ ಪ್ರಧಾನಮಂತ್ರಿ ನಮ್ಮ ಮುಂದೆ ಇರಬೇಕಾದ್ರೆ ಎಲ್ಲೋ ಒಬ್ಬರೇ ಮಾಡ್ತಾ ಇದ್ದಾರಾ ಹೇಳುವಂಥ ಪ್ರಶ್ನೆ ನಿಮ್ಗೆ ಬರ್ತಿರೋದು ಸಹಜವಾದದ್ದು. ಇನ್ನು 3ನೇ ಸಂಗತಿ, ಈ ದೇಶ ಅತ್ಯಂತ ಪ್ರಮುಖವಾದ ಬದಲಾವಣೆ ನಿರ್ಣಯ ತಗೊಳ್ಬೇಕಾದ್ರೆ, ನಾನು ಸೈನ್ಯದಲ್ಲಿದ್ದು ಗೊತ್ತಿದೆ, ಮ್ಯಾನಮಾರ್ಗ ಹೋಗಿ ಒಂದು ಮಾವೋ ನೆಲೆಗಳ ಮೇಲೆ ದಾಳಿ ನಡೆಸಬೇಕಾದ್ರೆ ಅಥವಾ ಲೈನ್ ಆಫ್ ಕಂಟ್ರೋಲ್ ದಾಟಿ ಆ ಕಡೆ ಹೋಗಿ ಲಾಂಚಿಂಗ್ ಪ್ಯಾಡ್ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಮಾಡಬೇಕಾದ್ರೆ ಆ ಗಟ್ಟಿ ನಿರ್ಣಯ ತೆಗೆದುಕೊಳ್ಳುವಂಥ ಎದೆಗಾರಿಕೆ ಬೇಕಲ್ಲ. ಹಾಗಾಗಿ ಜನ ಇವತ್ತು ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ನೀವು ಹೇಳಿದಂಥ ಸಂದೇಹದಲ್ಲಿ ಇವರು ಒಬ್ಬರೇ ನಿರ್ಣಯ ತಗೊಳ್ತಾರ ಅಂತ ಹೇಳೋ ಸಂಗತಿ ಕಣ್ಣು ಮುಂದೆ ಬರ್ತಾ ಇದೆ. ಬಟ್ ನಾನು ಅಂದ್ಕೊಳ್ತೀನಿ ಹಾಗಾಗ್ತಾ ಇಲ್ಲ. ಅವರ ಮಾರ್ಗದರ್ಶನದಲ್ಲಿ ಇವತ್ತು ಎಲ್ಲ ಮಂತ್ರಾಲಯಗಳು ಅತ್ಯಂತ ಸಮರ್ಥವಾಗಿ ಭ್ರಷ್ಟಾಚಾರದಿಂದ ದೂರ ಇದ್ದುಕೊಂಡು ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾವೆ. ರೈಟ್, ಆ ಟೀಮಿನ ನಾಯಕ ಆತನ ಹೆಸರಿಗೆ ಯಶಸ್ಸು ಸಿಗ್ತಾ ಇದೆ, ಬಹಳ ಸಹಜವಾದ ಸಂಗತಿ ಅದು.
ಎಸ್. ಇನ್ನೊಂದು ಕಡೆ ನಮ್ಮ ದೇಶ ಗ್ರಾಮ ಭಾರತ ಅಂತ ನಾವು ಕರಿತಕ್ಕಂಥದ್ದು, ಮತ್ತು ಹಿಂದಿನಿಂದ ಕೂಡ ಸಾಂಪ್ರದಾಯಿಕವಾಗಿ ಒಂದು ಕೃಷಿಯನ್ನೇ ನಂಬಿಕೊಂಡು ಬೆಳೆದು ಬಂದಂಥ ಒಂದು ಪರಂಪರೆ ಇದ್ದಂಥ ರಾಷ್ಟ್ರದಲ್ಲಿ ಇವತ್ತು ಕೃಷಿಗೆ ಹೆಚ್ಚಿನ ಉತ್ತೇಜನ ಇವತ್ತಿನ ಕೇಂದ್ರ ಸರ್ಕಾರ ನೀಡಲಿಲ್ಲ ಅನ್ನುವಂಥ ಆಪಾದನೆಗಳು ಕೂಡ ಇದೆ. ಈ 3 ವರ್ಷಗಳಲ್ಲಿ ಅಷ್ಟೊಂದು ದೊಡ್ಡ ಮಟ್ಟದ ಕೃಷಿಯ ಕುರಿತಂತೆ ಅವರ ಯಾವುದೇ ಘೋಷಣೆಗಳು ಆಗಿರ್ಬೋದು, ಯಾವುದೇ ಯೋಜನೆಗಳಾಗಿರ್ಬೋದು ದೊಡ್ಡ ಮಟ್ಟದ ಪ್ರಚಾರಕ್ಕೆ ಬರಲಿಲ್ಲ, ಅಥವಾ ಆ ಬಗ್ಗೆ ಆಸಕ್ತಿ ಎಲ್ಲೋ ಒಂದು ಕಡೆ ಇವತ್ತಿನ ಕೇಂದ್ರ ಸರ್ಕಾರಕ್ಕೆ ಕೃಷಿಯ ಕುರಿತಂತೆ ಕಡಿಮೆ ಇದೆ ಅನ್ನುವಂಥಕ್ಕಂಥ ಆಪಾದನೆಗಳು ಕೂಡ ಒಂದು ಕಡೆ. ಎರಡು ಪ್ರಮುಖವಾದ ಯೋಜನೆ ಬಗ್ಗೆ ಹೇಳ್ತೀನಿ ತಾನೆ. ಒಂದು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನಾ, ಓಕೆ, ಎವ್ರಿ ಡ್ರಾಪ್ ಮೋರ್ ಕ್ರಾಪ್ ಹೇಳುವಂಥ ಒಂದು ಕಲ್ಪನೆ ಇದೆ ಅವರದ್ದು. ಕೃಷಿ ಮತ್ತು ನಮ್ಮ ಮಳೆಗಾಲ ಒಂದಕ್ಕೊಂದು ಸಂಬಂಧ ಇದೆ. ಓಕೆ, ಇವತ್ತು ರೈತ ಅನುಭವಿಸುವ ಅತ್ಯಂತ ದೊಡ್ಡ ಸಮಸ್ಯೆ ಹೇಳಿದರೆ ಅವನ ಕೃಷಿಯ ಭೂಮಿಗೆ ಬೇಕಾದ ನೀರು. ಓಕೆ, ಇದಕ್ಕೆ ಪೂರಕವಾಗಿ ಇನ್ನೊಂದು ಕಾರ್ಯಕ್ರಮ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನಾ ಅಂತ ಹೇಳಿಕೊಂಡು, ಓಕೆ, ಈ ಎರಡು ಯೋಜನೆಗಳನ್ನು ಅತ್ಯಂತ ಪಾರದರ್ಶಕವಾಗಿ ಮತ್ತು ವ್ಯಾಪಕವಾಗಿ ಅನುಷ್ಠಾನಗೊಳಿಸಿದಂಥ ಸರ್ಕಾರ ಇದ್ದರೆ ಅದು ಈಗಿನ ಸರ್ಕಾರ. ಅದು ಇದು ಸಬ್ಸಿಡಿ ಕೊಡುವಂಥದ್ದು. ಇನ್ನೊಂದು ಉದಾಹರಣೆ ಕೊಡ್ತೀನಿ ನಿಮಗೆ. ಓಕೆ, ನಮ್ಮ ರಾಜ್ಯದಲ್ಲಿ ಮತ್ತು ನಮ್ಮ ದೇಶದಲ್ಲಿ ಮಾನ್ಸೂನ್ ಬಂತು ಅಂತ ಹೇಳಿದರೆ ಫರ್ಟಿಲೈಸರ್ ಗೊಬ್ಬರ ಕಂಪನಿಗಳ ಮುಂದೆ ಕ್ಯೂ, ಅಲ್ಲಿ ಲಾಠಿ ಚಾರ್ಜ್, ಅದಕ್ಕಾಗಿ ಹರತಾಳ, ಅದಾದ್ಮೇಲೆ ಗೋಲಿಬಾರ್ ಆಗ್ತಾ ಇತ್ತು. ಕಳೆದ 3 ವರ್ಷದಲ್ಲಿ ಇಡೀ ದೇಶದಲ್ಲಿ ಎಲ್ಲಿಯೂ ಕೂಡ ಗೊಬ್ಬರಕ್ಕಾಗಿ ನೀವು ಕ್ಯೂ ನೋಡಿಲ್ಲ, ಕಳಸಂತೆಯಲ್ಲಿ ಗೊಬ್ಬರ ಮಾಡಿದ್ದನ್ನು ಕೇಳಿಲ್ಲ, ಗೊಬ್ಬರದ ಅಂಗಡಿಯ ಮುಂದೆ ಜನ ಹರತಾಳ ಮಾಡಿದ್ದನ್ನು ಕೇಳಿಲ್ಲ, ಲಾಠಿ ಚಾರ್ಜ್ ಮಾಡಿದ್ದನ್ನು ಕೇಳಿಲ್ಲ. ಯಾಕೆ, ಒಂದು ಸಣ್ಣ ನಿರ್ಣಯ ತಗೊಂಡಿರುವಂಥದ್ದು, ಯೂರಿಯಾ ರಸಗೊಬ್ಬರಕ್ಕೆ ನೀಮ್ ಕೋಟ್ ಮಾಡ್ತೇವೆ ಹೇಳಿದ ಕೂಡಲೇ ಆ ಯೂರಿಯಾವನ್ನು ಬ್ಲ್ಯಾಕ್ ಮಾರ್ಕೆಟಲ್ಲಿ ಬೇರೆ ಸಂಗತಿಗಳು ಉಪಯೋಗ ಮಾಡಿ ನಿಂತು ಹೋಗ್ಬಿಡ್ತು. ಯಾವಾಗ ನಿಂತು ಹೋಯಿತು, ಕೊರತೆ ಬರಲಿಲ್ಲ ಸಮಾಜ ನಮ್ಮ ಕೃಷಿಕರಿಗೆ. ಕೃಷಿ ಸಿಂಚಾಯಿ ಯೋಜನಾ, ಫಸಲ್ ಭೀಮಾ ಯೋಜನಾ, ನೀಮ್ ಕೋಟೆಡ್ ಯೂರಿಯಾ, ಈ ರೀತಿಯ ಅನೇಕ ಸಂಗತಿಗಳಿಂದಾಗಿ ಅದರ ಜೊತೆಗೆ ಈ ಫೈನಾನ್ಷಿಯಲ್ ಇನ್ಕ್ಲೂಷನ್ ಅಂತ ಹೇಳಿದೆ ಅಲ್ಲ, 25.5 ಕೋಟಿ ಜನರನ್ನ ಗ್ರಾಮಾಂತರದಲ್ಲಿ ಬ್ಯಾಂಕ್ ವ್ಯವಸ್ಥೆಗೆ ಒಳಪಡಿಸಿರುವುದರಿಂದ ನೇರವಾಗಿ ಅವರಿಗೆ ಸಹಾಯಧನ ಸಿಗುವಂತಹ ಕೆಲಸ ಸಬ್ಸಿಡಿ ಅಂತ ಹೇಳ್ತೀವಿ, ಅದರ ಜೊತೆಗೆ ಸಾಲ ಸಿಗುವಂಥದ್ದು ರೈತರಿಗೆ, ಇದೆಲ್ಲವನ್ನ ಸರಳವಾಗಿ ಮಾಡಿರೋದ್ರಿಂದ ಕಳೆದ 3 ವರ್ಷದಲ್ಲಿ ರೈತರು ಈ ಥರ ಬೊಬ್ಬೆ ಹಿಡಿದು ಕಡಿಮೆ ಆಗಿದೆ. ಆದರೆ ಕಳೆದ ವರ್ಷ ಇಡೀ ದೇಶದಲ್ಲಿ ನಾವು ಯಾವತ್ತೂ ಕಂಡು ನೋಡದೇ ಇರುವಂತಹ ಬರಗಾಲ ಬಂದಿದೆ. ಹಾಗಾಗಿ ಕೃಷಿಯ ಸಮಸ್ಯೆ ಪೂರ್ತಿ ಪರಿಹಾರ ಆಗಿದೆ ಹೇಳಿದ್ರೆ ಆಗಿಲ್ಲ. ಹಾಗಾಗಿ ಕೃಷಿಕರನ್ನ ಕಡೆಗಣಿಸಿದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗಿ ಸುಳ್ಳಿದು, ಖಂಡಿತವಾಗಿ ಸುಳ್ಳು. ಕೃಷಿಕರ ಪರವಾಗಿ ಯೋಜನೆಗಳಿದೆ, ಖಂಡಿತವಾಗಿ ಯೋಜನೆಗಳಿದ್ದಾವೆ. ರೈಟ್ ಸರ್, ಹಾಗೇನೆ ಬಹಳ ಪ್ರಮುಖವಾಗಿ ಬರ್ತಕ್ಕಂತ ಪ್ರಶ್ನೆ, ಉದ್ಯೋಗ ಸೃಷ್ಟಿಸುವಲ್ಲಿ ತುಂಬಾ ಮಹತ್ವದ ಭರವಸೆಗಳನ್ನ ಚುನಾವಣಾ ಪೂರ್ವದಲ್ಲಿ ಕೂಡ ಕೇಳಿ ಬಂದಿತ್ತು, ಅವತ್ತಿನ ಪ್ರಣಾಳಿಕೆಯಲ್ಲಿ ಆಗಿರ್ಬೋದು ಮತ್ತೊಂದು ಮುಗಿದೊಂದರಲ್ಲಿ ಕೂಡ. ಆದರೆ ಆ ಉದ್ಯೋಗ ಸೃಷ್ಟಿ ಅಂದುಕೊಂಡ ಮಟ್ಟಿಗೆ ಅಥವಾ ಭರವಸೆಯನ್ನು ಕೊಟ್ಟ ಮಟ್ಟಿಗೆ ಇಲ್ಲಿವರೆಗೂ ಕೂಡ ಕೇಂದ್ರ ಸರ್ಕಾರದಿಂದ ಆಗಲಿಲ್ಲ. ಯಾಕೆ? ಉದ್ಯೋಗ ಮತ್ತು ಅಭಿವೃದ್ಧಿಯ ಸೂಚ್ಯಾಂಕ, ರೈಟ್, ಒಂದಕ್ಕೊಂದು ಸಂಬಂಧ ಇದೆ. ಇವತ್ತು ನಮ್ಮ ವಿರೋಧಿಗಳು ಉದ್ಯೋಗ ಸೃಷ್ಟಿ ಆಗುವುದಿಲ್ಲ, ಕಡಿಮೆ ಆಗಿದೆ ಅಂತೆಲ್ಲ ಬಬ್ಬೆ ಹೊಡೆತಿದಾರಲ್ಲ, ನಿಮ್ಮನ್ನು ನಾನು ನೇರವಾಗಿ ಕೇಳ್ತೀನಿ, ಇಡೀ ಪ್ರಪಂಚದಲ್ಲಿ ಇವತ್ತು ಅಭಿವೃದ್ಧಿಯ ದರ, ಡಿಮಾನಿಟೈಸೇಷನ್ ಹೇಳುವಂತ ಕಾರ್ಯಕ್ರಮ ತಗೊಂಡ ಮೇಲೂ ಕೂಡ, ಓಕೆ, ಒಬ್ಬ ಆರ್ಥಿಕ ತಜ್ಞ ಮಾಜಿ ಪ್ರಧಾನಿ 2% GDPL ಕಡಿಮೆ ಆಗುತ್ತೆ ಹೇಳಿದ ಮೇಲೂ ಕೂಡ ವಿಶ್ವಸಂಸ್ಥೆಯವರು, ವರ್ಲ್ಡ್ ಬ್ಯಾಂಕಿನವರು ಚೈನಾವನ್ನು ಮೀರಿ ಭಾರತ ದೇಶದಲ್ಲಿ ಅಭಿವೃದ್ಧಿಯ ಸೂಚ್ಯಾಂಕ 7.6% ಇದೆ, ಅದು ಮುಂದಿನ ವರ್ಷ ಸುಮಾರು 8% ಏರ್ತದೆ ಅಂತ ಹೇಳಿದ್ದಾರೆ. ಅಭಿವೃದ್ಧಿ 7.6% 8%ಗೆ ಹೋಗ್ತದೆ ಅಂತ ಹೇಳಿದರೆ ಅಭಿವೃದ್ಧಿಯ ಈ ಒಂದು ವೇಗದಲ್ಲಿ ಉದ್ಯೋಗ ಸೃಷ್ಟಿ ಆಗಬೇಕೋ ಬೇಡವಾ? ಉದ್ಯೋಗ ಸೃಷ್ಟಿಯಾಗದೆ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಇದೆಯಾ? ಹಾಗಾಗಿ ಖಂಡಿತವಾಗಿ ಆಗ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಅಮೆರಿಕದಲ್ಲಿ ಅಧ್ಯಕ್ಷ ಪದವಿ ಬದಲಾದ ಮೇಲೆ ಅಲ್ಲಿಯ ವೀಸಾ ನಿಯಂತ್ರಣದಿಂದಾಗಿ ಒಂದಷ್ಟು ಹುದ್ದೆಗಳು ಕಳ್ಕೊಳ್ತೇವೆ ಹೇಳುವಂತಹ ಸಂಗತಿಗಳು ಆದರೂ ಕೂಡ ನ್ಯಾಸ್ಕಾಮ್ನ ಇತ್ತೀಚಿನ ಮಾಹಿತಿಯ ಪ್ರಕಾರ ನಮ್ಮ ದೇಶದಲ್ಲಿ ಉದ್ಯೋಗದಲ್ಲಿ ಕಡಿತ ಆಗುವುದಿಲ್ಲ. ಹಾಗಾಗಿ ಉದ್ಯೋಗ ಸೃಷ್ಟಿ ಆಗಿದೆ, ಇದು ಒಂದು ಭಾಗ. ಎರಡನೇದ್ದು, ಉದ್ಯೋಗ ಸೃಷ್ಟಿ ಹೇಳಿದ ಕೂಡಲೇ ಕೇವಲ ಸರ್ಕಾರಿ ಉದ್ಯೋಗ ಮಾತ್ರ ಅಲ್ಲ, ಮುದ್ರಾ ಯೋಜನೆಯ ಮೂಲಕ 2.5 ಲಕ್ಷ ರೂಪಾಯಿಯಷ್ಟು ಹಣಗಳನ್ನು 1.5 ಕೋಟಿಯಷ್ಟು ಜನರಿಗೆ ಸ್ವಂತ ಯೋಜನೆ ಮಾಡುವುದಕ್ಕಾಗಿ ಸೆಲ್ಫ್ ಎಂಪ್ಲಾಯ್ಮೆಂಟ್ ಕೊಟ್ಟಿದ್ದಾರೆ. ಅಲ್ಲಿಂದ ಉದ್ಯೋಗ ಸೃಷ್ಟಿ ಆಗೋದಿಲ್ವಾ? ಸೊ ಹಾಗಾಗಿ ಮೋದಿಯವರ ಡೆವಲಪ್ಮೆಂಟ್ ಎಜೆಂಡಾ ಹಿಂದೆ ಏನು ನಡೀತಾ ಇತ್ತು ಅದಕ್ಕೆ ಭಿನ್ನವಾಗಿದೆ. ರೈಟ್. ಸೊ ಬದಲಾವಣೆ ಆದ ತಕ್ಷಣ ಒಂದಷ್ಟು ಟೀಕೆಗಳು, ಬದಲಾವಣೆ ಹೇಳಿದ್ಕೊಳ್ಳೋ ಒಂದಷ್ಟು ರೆಸಿಸ್ಟೆನ್ಸ್ ಇದ್ದೇ ಇರುತ್ತೆ. ರೈಟ್. ಸೊ ಈ ಬದಲಾವಣೆಯ ಕಾಲಘಟ್ಟದಲ್ಲಿ ನಾವು ಅಭಿವೃದ್ಧಿಯ ವೇಗವನ್ನು ಕುಂಠಿತಗೊಳಿಸದೇ ಇಲ್ಲದಿರೋದ್ರಿಂದ ಮತ್ತು ಡಿಮಾಂಡ್ ಫಾರ್ ಗೂಡ್ಸ್ ಅಂಡ್ ಸರ್ವಿಸಸ್ ಜಾಸ್ತಿ ಆಗ್ತಾ ಇರೋದ್ರಿಂದ ನಾನು ಅಂದ್ಕೊಳ್ತೀನಿ ಉದ್ಯೋಗ ಸೃಷ್ಟಿಯಲ್ಲಿ ಯಾವುದೇ ಹಿನ್ನಡೆತ ಆಗಿಲ್ಲ, ಆಗ್ಲಿಕ್ಕೆ ಸಾಧ್ಯವೂ ಇಲ್ಲ. ಯಾಕಂದ್ರೆ ನಮ್ಮ ಅಭಿವೃದ್ಧಿಯ ಸೂಚ್ಯಂಕ ಚೆನ್ನಾಗೇ ಇದೆ.
ಹಾಗಾಗಿ ಇದು ಸುಮ್ಮನೆ ಒಂದು ಟೀಕೆಗಾಗಿ ಟೀಕೆ ಅಷ್ಟೇ. ರೈಟ್, ಹಾಗೇನೆ ಬರ್ತಕ್ಕಂಥದ್ದು ಇಲ್ಲಿ ರಾಜ್ಯಗಳ ನಡುವಿನ ಕೇಂದ್ರ ಸರ್ಕಾರ ಮತ್ತು ಆಯಾ ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲ ಪ್ರಾಂತೀಯ ಸರ್ಕಾರಗಳ ನಡುವಿನ ಸಂಬಂಧದ ಬಗ್ಗೆ ಒಂದು ಪ್ರಶ್ನೆ ಬರ್ತಕ್ಕಂಥದ್ದು. ಎಷ್ಟರ ಮಟ್ಟಿಗೆ ಸಾಮರಸ್ಯವನ್ನು ಸಾಧಿಸಿಕೊಂಡು ಇಲ್ಲಿವರೆಗೂ 3 ವರ್ಷಗಳ ಕಾಲ ಪ್ರಯಾಣ ಮಾಡಿತ್ತು ಕೇಂದ್ರ ಸರ್ಕಾರ? ಇವತ್ತು ಭಾರತ ದೇಶದ 70% ಜಿಯೋಗ್ರಾಫಿಕಲ್ ಏರಿಯಾದಲ್ಲಿ ಓಕೆ ಒಂದು ಭಾಜಪಾದ ಆಡಳಿತ ಇದೆ, ಓಕೆ ಇಲ್ಲ ಹೇಳಿದರೆ ಎನ್ಡಿಎ ಆಡಳಿತ ಇದೆ, ಇನ್ನು ಉಳಿದಿರುವಂಥದ್ದು 30%. ಓಕೆ, ಉದಾಹರಣೆಗೆ ಕೇರಳ, ಓಕೆ ತಮಿಳ್ನಾಡು ಅಥವಾ ಇನ್ನು ಸಣ್ಣ ಪುಟ್ಟ ಕೆಲವು ರಾಜ್ಯಗಳನ್ನು ಬಿಟ್ಟರೆ, ಕರ್ನಾಟಕ ಬಿಟ್ಟರೆ ಮತ್ತೆಲ್ಲ ಕಡೆಯಲ್ಲಿ ಭಾಜಪಾ ಇರುವಂಥದ್ದು. ಹಾಗಾಗಿ ಆ 70% ಜಿಯೋಗ್ರಾಫಿಕಲ್ ಏರಿಯಾದಲ್ಲಂತೂ ಕೇಂದ್ರ ಮತ್ತು ರಾಜ್ಯದ ಸಂಪರ್ಕದಲ್ಲಿ ಸಂಬಂಧದಲ್ಲಿ ತೊಂದರೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಉಳಿದಿರುವಂಥದ್ದು ಇಲ್ಲಿ, ಓಕೆ ನಮ್ಮ ಕರ್ನಾಟಕ ರಾಜ್ಯದ ನಿಮ್ಗೆ ಹೇಳ್ತೀನಿ. ಚೀನಾದಲ್ಲಿ ಇನ್ವೆಸ್ಟ್ಮೆಂಟ್ ಸೆಮಿನಾರ್ ಆಯಿತು, ಓಕೆ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳು ಹೋದ್ರು ಪ್ರಧಾನಮಂತ್ರಿಗಳೊಟ್ಟಿಗೆ. ಓಕೆ, ಕರ್ನಾಟಕ ಕಾಂಗ್ರೆಸ್ ಆಡಳಿತದ ರಾಜ್ಯ, ಇಲ್ಲಿಯ ಮುಖ್ಯಮಂತ್ರಿಗಳು ನಮ್ಮ ಪಕ್ಷದವರಲ್ಲ ಅನ್ನುವ ಕಾರಣಕ್ಕೆ ಇವ್ರನ್ನ ಬಿಡಲಿಲ್ಲ. ಮಾನ್ಯ ಪ್ರಧಾನಮಂತ್ರಿಗಳು ಕರ್ನಾಟಕದ ಮುಖ್ಯಮಂತ್ರಿಗಳನ್ನು ಕೂಡ ಬನ್ನಿ ಅಂತ ಕರೆದ್ರು, ನಿಮ್ಮ ರಾಜ್ಯಕ್ಕೆ ಏನಾದರೂ ಪ್ರಮೋಷನ್ ಆಸ್ಪೆಕ್ಟ್ಸ್ ಇದ್ದರೆ ನೀವು ಅಭಿವೃದ್ಧಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಿದ್ರೆ ಬನ್ನಿ ಅಂತೇಳಿ ಹೋಗಲಿಲ್ಲ ಇವರು. ನೀತಿ ಆಯೋಗದ ಸಭೆ ಬನ್ನಿ ಚರ್ಚೆ ಮಾಡುವ, ಹೋಗಲಿಲ್ಲ. ಪ್ಲಾನಿಂಗ್ ಕಮಿಷನ್ ಇದ್ದು ನೀತಿ ಆಯೋಗ ಆಗಿದೆ, ಆ ಸಭೆಗೆ ಹೋಗಲಿಲ್ಲ. ಅಕಸ್ಮಾತ್ ತಾವು ಹೇಳಿದ ಹಾಗೆ ಬೇರೆ ಪಕ್ಷದ ರಾಜ್ಯಗಳಲ್ಲಿ ನಾವು ತಾರತಮ್ಯ ಮಾಡ್ತೇವೆ ಅಂತ ಹೇಳಿದರೆ ಈ ಆಹ್ವಾನ ಕಳಿಸುವಂಥ ಅವಶ್ಯಕತೆಯೇ ಇರಲಿಲ್ಲ. ಹಾಗಿದ್ರೆ ಸಿದ್ದರಾಮಯ್ಯನವರು ಕೆಲವು ಕಡೆ ವಿಚಾರಗಳನ್ನು ಮಾತನಾಡುವಾಗ ಹೇಳ್ತಾರೆ, ಈ ಬರ ಪರಿಹಾರ ನಿಧಿಯಲ್ಲಿ ತಾರತಮ್ಯ ನೀತಿಯನ್ನು ಕೇಂದ್ರ ಸರ್ಕಾರ ನಮಗೆ ಆಗಾಗ ಮಾಡ್ತಾನೆ ಬರ್ತಾ ಇದೆ ಅಂತಕ್ಕಂಥ ಅಪವಾದಗಳು. 10 ವರ್ಷದಲ್ಲಿ ಅವರು ಕರ್ನಾಟಕ ರಾಜ್ಯಕ್ಕೆ ಬರ ಮತ್ತು ಅತಿವೃಷ್ಟಿಗೆ ಒಟ್ಟು ಕೊಟ್ಟ ಹಣ 4,230 ಕೋಟಿ. ಓಕೆ, ಕರ್ನಾಟಕ ರಾಜ್ಯಕ್ಕೆ ಕೇಂದ್ರ ಸರ್ಕಾರ ಕಳೆದ 3 ವರ್ಷದಲ್ಲಿ ಕೊಟ್ಟ ಹಣ 4,500 ಕೋಟಿಗೆ ದಾಟಿದೆ. ಈ ದಾಖಲೆಗಳು ಇದೆ. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು, ಅಪಾರ ಗೌರವ ಇದೆ ನನಗೆ, ಆ ಗೌರವದೊಟ್ಟು ಈ ಮಾತು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅವರ ಸರಕಾರದ ಏನೆಲ್ಲ ಫೇಲ್ಯೂರ್ ಇದೆ, ಆ ಎಲ್ಲ ಫೇಲ್ಯೂರ್ಗಳಿಗೆ ಬೆಟ್ಟು ಮಾಡಿ ತೋರಿಸಿರುವಂಥದ್ದು ಕೇಂದ್ರ ಸರ್ಕಾರಕ್ಕೆ. ಏನೇ ಕೇಳಿ ನೀವು, ಬರ ಪರಿಹಾರಕ್ಕೆ ಯಾರು ಕಾರಣ ಕೇಳಿದರೆ ಅವರು ಅಂತ ಹೇಳ್ತಾರೆ. ನೀವೇನು ಮಾಡಿದಿರಿ? ರೈತರಿಗೆ ಸಬ್ಸಿಡಿ ಕೊಡುವ ಸಾಲ ಮನ್ನಾ ಮಾಡಿ ಅಂತ ಹೇಳಿದರೆ, UPL ಮಾಡಿದ್ರು ಅಂತ ಹೇಳಿದ ತಕ್ಷಣ ಯಾರು ಹೇಳಿದ್ರು ಈಗ ಅವರಿಗೆ ಕೇಂದ್ರ ಸರ್ಕಾರ ಕೊಡಬೇಕು ಅಂತ ಹೇಳಿದ್ರು. 50% ಕೇಂದ್ರ ಸರ್ಕಾರ ಕೊಡಬೇಕು, ನೀವು ಮನ್ನಾ ಮಾಡಿರಿ ಅಂತ ಹೇಳಿದ್ರೆ ಮೊದಲು ಅವ್ರು ಕೊಡಲಿ ಅಂತ ಹೇಳಿದ್ರು. ಹಾಗಾಗಿ ಏನೆಲ್ಲ ಅವರ ಸರ್ಕಾರದ ಅವಾಂತರಗಳಿದೆ, ಓಕೆ ಆ ಎಲ್ಲ ಇದಕ್ಕೂ ಕೇಂದ್ರದ ಮೇಲೆ ಭೇಟಿ ಮಾಡಿ ತೋರಿಸುವಂಥದ್ದು. ಇಡೀ ದೇಶದಲ್ಲಿ 14th Finance Committee ವರದಿಯನ್ನ ಒಪ್ಕೊಂಡಿದ್ದಾರೆ. ಕರ್ನಾಟಕದವರಿಗೆ ಮಾತ್ರ ಸಮಸ್ಯೆ ಅಂತ ಹೇಳ್ತಾರೆ, ಕರ್ನಾಟಕದವರಿಗೆ ಹಣ ಕಡಿಮೆ ಆಗಿದಂತೆ. 14th Finance ವರದಿ ಹೇಳುವಂಥದ್ದು ಇಡೀ ರಾಜ್ಯದ ಎಲ್ಲ ರಾಷ್ಟ್ರದ ಎಲ್ಲ ರಾಜ್ಯಗಳಿಗೆ ಅನ್ವಯ ಆಗುವಂಥದ್ದು. ಇವ್ರು ನಮಗೆ ಮಾತ್ರ ಕಡಿಮೆ ಆಗ್ತದೆ ಅಂತ ಹೇಳಿದ್ರೆ, GST ಎಷ್ಟೋ ವರ್ಷಗಳಿಂದ ವಾಜಪೇಯಿ ಅವರ ಕಾಲದಲ್ಲಿ ಶುರು ಮಾಡಿದ್ರು GST, ಒಂದು ರಾಷ್ಟ್ರಕ್ಕೆ ಒಂದೇ ತೆರಿಗೆ ಸ್ಟ್ರಕ್ಚರ್ ಇರಬೇಕಂತ. ಅದು ಹಂತ ದಾಟಿ 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 ಮುಂದೆ ಬಂದು ಕೊನೆಗೆ GST ಅನ್ವಯ ಆಗಿದೆ. ಇಡೀ ದೇಶದಲ್ಲಿ ಬೇರೆ ಯಾರೂ ಮಾತಾಡ್ತಿಲ್ಲ, ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ನಮ್ಮ ಮುಖ್ಯಮಂತ್ರಿ ಹೇಳ್ತಾರೆ GST ನಂಗೆ ಲಾಸ್ ಆಗುತ್ತೆ ಅಂತ ಹೇಳ್ಕೊ. ಇದು ಅಂದರೆ ನಮ್ಮೂರಲ್ಲೊಂದು ಗಾದೆ ಇದೆ, ಗಂಡ ಹತ್ರ ಮನಸ್ಸಮ ಇಲ್ದಿದ್ದವನಿಗೆ ಅಥವಾ ಹೆಂಡತಿ ಹತ್ರ ಮನಸ್ಸಮ ಇಲ್ದವನಿಗೆ ಮೊಸರು ಕಲ್ಸಿಕ್ತು ಅಂತ ಹೇಳ್ಕೊ. ಹಾಗೆ ತನ್ನ ಎಲ್ಲ ವಿಫಲತೆಗೆ ಕೇಂದ್ರವನ್ನು ಭೇಟಿ ಮಾಡಿ ತೋರಿಸುವಂಥ ಪ್ರವೃತ್ತಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳದ್ದು, ಅದಕ್ಕಿಂತ ಹೆಚ್ಚು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ ನಾನು. ರೈಟ್, ಎಸ್ ಸರ್, ಬಹಳ ಪ್ರಮುಖವಾಗಿ ಬರತಕ್ಕಂಥದ್ದು ಈಗಾಗಲೇ ಕೇಂದ್ರ ಸರ್ಕಾರದ ಒಂದು ಇತ್ತೀಚಿನ ಅಪ್ಡೇಟ್ಸ್ಗಳ ಪ್ರಕಾರ ಒಂದು 10-12 ಸಾಧನೆಗಳ ಬಗ್ಗೆ ಎಲ್ಲ ಒಂದು ಕಡೆ ಚರ್ಚೆಗಳು ಆಗ್ತಾ ಇರ್ತಕ್ಕಂಥದ್ದು, ರಾಕೆಟ್ ಉಡಾವಣೆ ಆಗಿರ್ಬೋದು, GST ಆಗಿರ್ಬೋದು, ಹೀಗೆ ಈ ಒಂದು ಲಿಸ್ಟ್ಗಳನ್ನು ನೋಡುವಾಗ ಇದರೆಲ್ಲದರಲ್ಲಿಯೂ ಕೂಡ ಕೇಂದ್ರ ಸರ್ಕಾರ ರಾಜ್ಯ ಬೇರೆ ಬೇರೆ ರಾಜ್ಯಗಳ ಸಹಕಾರವನ್ನು ಪಡೆದಿರತಕ್ಕಂಥದ್ದು ಅಥವಾ ಆ ನೆಲೆಗಟ್ಟಿನ ಒಂದಷ್ಟು ವಿಚಾರ ಮಂತ್ರಗಳು ಯಾವ ರೀತಿಯಾಗಿ ನಡೀತು ಅಂತಕ್ಕಂಥದ್ದು. ರಾಕೆಟ್ ಉಡಾವಣೆ ಅಂತ ತಾವೇನು ಹೇಳಿದ್ದೆ ಅಂತರಿಕ್ಷಕ್ಕೆ, ಅದರಲ್ಲಿ ರಾಜ್ಯ ಸರ್ಕಾರಗಳ ಪಾತ್ರ ಇಲ್ಲ. GST ಬಗ್ಗೆ ಈಗಲ್ಲ, ನಾನು ಹೇಳಿದ್ದಲ್ಲ, ವಾಜಪೇಯಿ ಅವರ ಸರ್ಕಾರ ಇರುವಾಗಿನಿಂದ ನಂತರ 10 ವರ್ಷ UPA ಸರ್ಕಾರದ ಹಂತದಲ್ಲೂ ತುಂಬ ಚರ್ಚೆಗಳಾಗಿದೆ. ಯಾವಾಗ GST ಅಳವಡಿಸಬೇಕು ಅಂಥೇಳಿ ನಿರ್ಣಯ ಆಯಿತು, ಆ ನಿರ್ಣಯದ ಆಧಾರದಲ್ಲಿ ಎಲ್ಲ ಸರ್ಕಾರಗಳನ್ನು ಕರೆಸಿ ಅವರೆಲ್ಲ ಫೈನಾನ್ಸ್ ಮಿನಿಸ್ಟರ್ ಮಾತುಕತೆ ಆಯಿತು. GST ಬಿಲ್ ಲೋಕಸಭೆ ರಾಜ್ಯಸಭೆಯಲ್ಲಿ ಪಾಸ್ ಆದ ಮೇಲೆ ಈ ರಾಷ್ಟ್ರದ 17 ರಾಜ್ಯಗಳು ಒಪ್ಪಿಗೆ ಕೊಟ್ಟರು. ಕನಿಷ್ಠ 50% ಆದರೂ ಒಪ್ಪಿಗೆ ಕೊಡಬೇಕು ಅಂತ ಕಾನೂನು ಅವಶ್ಯಕತೆ ಇದೆ. ಅದರ ಆಧಾರದಲ್ಲಿ ಬಿಲ್ ಇವತ್ತು ಬಂದಿದೆ. ಈಗ ನಾಡ್ದು ನಡೆಯುವಂಥ ಅಧಿವೇಶನದಲ್ಲಿ ಕರ್ನಾಟಕದಲ್ಲೂ ಕೂಡ ಅದನ್ನು ಪಾಸ್ ಮಾಡುವಂಥ ಒಂದು ಚರ್ಚೆಗೆ ತಗೊಳ್ಳುವಂಥ ವಿಷಯ ಇದೆ. ಒಕ್ಕೂಟ ವ್ಯವಸ್ಥೆ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ,
ಸಂವಿಧಾನ ಬಹಳ ಸ್ಪಷ್ಟವಾಗಿ ಯಾವ ವಿಷಯದಲ್ಲಿ ನೇರವಾಗಿ ಕೇಂದ್ರ ಸರ್ಕಾರಕ್ಕೆ ಜವಾಬ್ದಾರಿ ಇದೆ, ಯಾವ ವಿಷಯಗಳಲ್ಲಿ ರಾಜ್ಯ ಸರ್ಕಾರಕ್ಕೆ ಜವಾಬ್ದಾರಿ ಇದೆ ಹೇಳುವುದನ್ನು ಸ್ಪಷ್ಟಪಡಿಸಿದೆ. ನಾನು ಅಂದ್ಕೊಳ್ತೀನಿ ಕಳೆದ 3 ವರ್ಷದಲ್ಲಿ ಎಲ್ಲಿಯೂ ಕೂಡ ರಾಜ್ಯ ಸರ್ಕಾರದ ಅಧಿಕಾರವನ್ನು ಕಿತ್ತುಕೊಳ್ಳುವಂಥ ಪ್ರಯತ್ನ ಅಥವಾ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಮೇಲೆ ದಬ್ಬಾಳಿಕೆ ನಡೆಸುವಂಥ ಪ್ರಯತ್ನವನ್ನು ಈ ಸರ್ಕಾರ ಮಾಡಿಲ್ಲ. ಒಕ್ಕೂಟ ವ್ಯವಸ್ಥೆಯಲ್ಲಿ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗಿ ಟೀಮ್ ಇಂಡಿಯಾ ಅಂತ ಮೋದಿಯವರು ಹೇಳ್ತಾರಲ್ಲ, ಅದೇನು ಟೀಮ್ ಇಂಡಿಯಾ ಅಂತ ಹೇಳಿದರೆ, ಟೀಮ್ ಇಂಡಿಯಾ ಹೇಳಿದರೆ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳನ್ನು ಸೇರಿಸಿಕೊಂಡು ನಾನು ಮುಖ್ಯಮಂತ್ರಿಯಾಗಿ ಏನು ಅನುಭವಿಸಿದ್ದೀನಿ, ಕೇಂದ್ರ ಸರ್ಕಾರದ ಒಂದು ಅಸಹಕಾರ ಅದಾಗಬಾರ್ದು ಅನ್ನೋ ಕಾರಣಕ್ಕಾಗಿ ನಾನು ಎಲ್ಲರನ್ನ ಒಟ್ಟಿಗೆ ಕರ್ಕೊಂಡು ಹೋಗ್ತೇನೆ ಅಂತ ಬಹಳ ಸಾರ್ವಜನಿಕವಾಗಿ ಹೇಳುವಂಥ ಪ್ರಧಾನಮಂತ್ರಿ ನಮ್ಮ ಮುಂದಿರಬೇಕಾದ್ರೆ ಇಲ್ಲಿ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಹೇಳೋದು ಒಂದು ಬಾಲಿಶ ಅಂತ ಅಂದ್ಕೊಳ್ತೀನಿ ನಾನು. ರೈಟ್ ಸರ್, ಹಾಗೆಯೇ ಬಹಳ ಪ್ರಮುಖ ವಿಚಾರವಾಗಿ ಬರ್ತಕ್ಕಂಥದ್ದು ದೇಶದ ಭದ್ರತೆಯ ವಿಚಾರವಾಗಿ ಕೇಂದ್ರ ಸರ್ಕಾರ ಇದೀಗ ಸಾಕಷ್ಟು ಹೆಜ್ಜೆಗಳನ್ನು ತೆಗೆದುಕೊಳ್ಳುವ ಪ್ರಯತ್ನವನ್ನು ಮಾಡ್ತಕ್ಕಂಥದ್ದು, ಮತ್ತು ಆ ನಿಟ್ಟಿನಲ್ಲಿ ಈಗಾಗಲೇ ಕೆಲವು ಹೆಜ್ಜೆಗಳನ್ನು ಕೂಡ ಇಟ್ಟಿದೆ. ಈ ಬಗ್ಗೆ ನಾವು ಚರ್ಚೆಯನ್ನು ಮುಂದುವರಿಸೋಣ, ಒಂದು ಸಣ್ಣ ಬ್ರೇಕ್ ತೆಗೆದುಕೊಳ್ಳುವ ಸರ್. ಎಸ್ ವೀಕ್ಷಕರೇ, ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಅವರು ನಮ್ಮ ಜೊತೆಗಿದ್ದಾರೆ. ಕೇಂದ್ರ ಸರ್ಕಾರದ 10 ಹಲವು ಸಾಧನೆಗಳು ಮತ್ತು ಈ ಸದ್ಯ ಎದುರಿಸ್ತಕ್ಕಂಥ ಎಲ್ಲ ಸವಾಲುಗಳು ಕುರಿತಂತೆ ಇನ್ನಷ್ಟು ವಿಚಾರಗಳನ್ನು ನಮ್ಮ ಜೊತೆಗೆ ಹಂಚಿಕೊಳ್ಳಿದ್ದಾರೆ. ಒಂದು ಸಣ್ಣ ಬ್ರೇಕ್. ವಿರಾಮದ ಬಳಿಕ ಮತ್ತೊಮ್ಮೆ ಪ್ರಚಲಿತ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮೊಟ್ಟಿಗೆ ಇದು ಭಾಜಪ ಸರ್ಕಾರ ಇವತ್ತು ಕೇಂದ್ರದಲ್ಲಿ ತನ್ನ 3 ವರ್ಷದ ಸಾಧನೆಗಳು ಸವಾಲುಗಳು ಈ ನಡುವೆ ಮುನ್ನುಗ್ತಾ ಇದೆ. ಜೊತೆ ಜೊತೆಗೇ ಒಂದಷ್ಟು ಇಲ್ಲಿ ಸಾಧಾರಣವಾಗಿ ಎಲ್ಲ ಕಡೆ ಚರ್ಚೆಗಳು ಇದೇ ಇರ್ತದೆ. ಈ ಚರ್ಚೆಗಳಲ್ಲಿ ಪ್ರಧಾನವಾದದ್ದು ಮತ್ತು ಯಾವ ರೀತಿಯಾದಂಥ ಸ್ಪಷ್ಟತೆಗಳನ್ನು ಹುಡುಕುವ ಪ್ರಯತ್ನ ಮಾಡಬೇಕು ಅನ್ನುವ ಒಂದು ಪ್ರಯತ್ನವನ್ನು ನಾವೀಗ ಮಾಡ್ತಾ ಇದ್ದೇವೆ. ನಮ್ಮೊಟ್ಟಿಗೆ ಅತಿಥಿಗಳು ಮುಂದುವರಿತಾ ಇದ್ದಾರೆ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಧನ್ಯವಾದ ಸರ್. ಬಹಳ ಪ್ರಮುಖವಾಗಿ ಇದೀಗ ಕೇಂದ್ರ ಸರ್ಕಾರ ಒಂದು ಮಾತಿದೆ, ಈ ಯಾವಾಗಲೂ ಕೂಡ ಭಾಜಪ ಸರ್ಕಾರ ಕೇಂದ್ರದಲ್ಲಿ ಬರುವಾಗಲೇ ಪಾಕಿಸ್ತಾನದ ಸಮಸ್ಯೆ ಹೆಚ್ಚಾಗ್ತದ ಅನ್ನುವಂಥ ಒಂದು ಜನಸಾಮಾನ್ಯರ ಒಂದು ಮಾತಿದೆ. ಹಾಗೆ ಭಾಜಪ ಸರ್ಕಾರ ಕೇಂದ್ರದಲ್ಲಿ ಬಂದಾಗಲೇ ನಿಜಕ್ಕೂ ಈ ರೀತಿಯ ಸಮಸ್ಯೆಗಳು ಉದ್ಭವವಾಗುತ್ತಾ ಅಥವಾ ಇದನ್ನು ಆ ರೀತಿಯಾಗಿ ಫೋಕಸ್ ಮಾಡೋ ಪ್ರಯತ್ನಗಳು ಭಾಜಪ ಮಾಡ್ತದ ಅಂತಕ್ಕಂಥ ಒಂದು ಅಪವಾದದ ಹೇಳಿಕೆಗಳು ಕೂಡ ಅಲ್ಲಲ್ಲಿ ಕಂಡು ಬರುತ್ತೆ. ಏನು ಹೇಳ್ತೀರಿ ಈ ಬಗ್ಗೆ? ಯು ಕ್ಯಾನ್ ಚೇಂಜ್ ಯುವರ್ ಫ್ರೆಂಡ್ಸ್ ಬಟ್ ಯು ಕ್ಯಾನ್ ಚೇಂಜ್ ಯುವರ್ ನೇಬರ್. 47ಕ್ಕೆ ಸ್ವಾತಂತ್ರ್ಯ ಬಂತು. ಓಕೆ, ಅದಕ್ಕಿಂತ ಮುಂಚೆ ನಾವು ಒಂದೇ ದೇಶವಾಗಿದ್ದು, ಆದರೆ ಸಮಸ್ಯೆ ಹಾಗೇ ಇತ್ತು. ಹಾಗಾಗಿ 47 ಅದಕ್ಕಿಂತ ಹಿಂದೆ ಮತ್ತು 47ರ ನಂತರ 4 ಯುದ್ಧ ಮಾಡಿದ್ವಿ ಆ ದೇಶದೊಟ್ಟಿಗೆ. ಈಗ ಭಾಜಪ ಬಂದ ಕೂಡಲೇನೋ ಅಲ್ಲಿ ಭಾರಿ ದೊಡ್ಡ ಬದಲಾವಣೆ ಆಯಿತು, ನಾನು ಒಪ್ಪುವುದಿಲ್ಲ. ನಾನೊಬ್ಬ ಸೈನಿಕನ ಕೆಲಸ ಮಾಡಿದವನು. ಓಕೆ, ಮತ್ತು ಇದಕ್ಕೆ ರಾಜಕೀಯ ಆಯಾಮ ಇದೆ, ಆರ್ಥಿಕ ಆಯಾಮ ಇದೆ, ಸಾಮಾಜಿಕ ಆಯಾಮ ಇದೆ, ಮಿಲಿಟರಿ ಆಯಾಮ ಇದೆ. ಅದೆಲ್ಲದಕ್ಕಿಂತ ಬಹಳ ಪ್ರಮುಖವಾಗಿ ಒಂದು ಫೇಲ್ಡ್ ಸ್ಟೇಟ್, ಒಂದು ರೋಗ್ ಸ್ಟೇಟ್, ಒಂದು ಇಂಡಿಸಿಪ್ಲಿನ್ಡ್ ಸ್ಟೇಟ್, ಡೆಮೋಕ್ರಸಿಗೆ ಒಂದು ಅದು ಕಪ್ಪು ಚುಕ್ಕಿ, ಅದು ಆ ದೇಶದ ಒಂದು ಸಮಸ್ಯೆ ಇದೆಯಲ್ಲ. ಅದರ ಒಟ್ಟಿಗೆ ಆ ಫಂಡಮೆಂಟಲಿಸಮ್ನ ಪ್ರಭಾವ, ಓಕೆ, ಇದೆಲ್ಲವೂ ಕೂಡ ತಾವು ಹೇಳುವಂಥ ಗಡಿ ಪ್ರದೇಶದ ಉದ್ವಿಗ್ನತೆಗೆ ಒಂದು ಕಾರಣ ಆಗಿದೆ. ಓಕೆ, ಆದರೆ ಭಾಜಪ ಬಂದಾಗೆಲ್ಲ ಆಗ್ತದೆ ಹೇಳೋದಕ್ಕಿಂತ ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟವಾಗಿ ನೋಡಿ, ಸ್ನೇಹಕ್ಕೂ ಸಿದ್ಧ, ಸಮರಕ್ಕೂ ಬದ್ಧ ಹೇಳುವಂಥ ರೀತಿಯಲ್ಲಿ ಸಂಜೋತಾ ಎಕ್ಸ್ಪ್ರೆಸ್ ಕಳಿಸಿದ್ದೆ ಸನ್ಮಾನ್ಯ ವಾಜಪೇಯಿ ಅವರು ನಮ್ಮ ಸರ್ಕಾರ ಬಂದಾಗ. ಸ್ನೇಹ ಹಸ್ತ ಇಟ್ಕೊಂಡು ಅವ್ನು ಅಲ್ಲಿ ಬಸ್ ಕಳಿಸ್ಬಿಟ್ಟು ಹೈದರಾಬಾದ್ ಹೌಸಲ್ಲಿ ಮೀಟಿಂಗ್ ಮಾಡಿಕೊಂಡು ವಾಪಸ್ ಹೋಗ್ಬಿಟ್ಟು ಚೂರಿ ಹಾಕುವಂಥ ಕೆಲಸ ಮಾಡಿದ್ರು. ನಮ್ಮ ಪ್ರಧಾನಮಂತ್ರಿಗಳು ಮೋದಿಯವರು ಪ್ರಮಾಣವಚನ ಸ್ವೀಕಾರ ಮಾಡಬೇಕಾದ್ರೆ ಕರೆದ್ರು ಅವರನ್ನು, ಬನ್ನಿ ಅಂತ ಹೇಳಿ. ಮಧ್ಯ ಖಾಸಗಿ ಭೇಟಿ ಅವ್ರ ಮನೇಲಿ ಒಂದು ಒಳ್ಳೆ ಕೆಲಸ ಆಗ್ತಿರ್ಬೇಕು, ಹೋಗಿ ಚಹಾ ಕುಡಿದು ಬಂದರು. ಅದಾದಮೇಲೆ ನಮಗೆ ಪಠಾನ್ಕೋಟ್ ಆಯಿತು, ಊರಿ ಆಯಿತು, ಈ ಸಂಗತಿಗಳಾದವು. ಮತ್ತು ನಾನು ತಿಳಿದುಕೊಂಡ ಹಾಗೆ ನವಾಜ್ ಶರೀಫ್ ಬಗ್ಗೆ ನಾನು ಟೀಕೆ ಮಾಡ್ತಿಲ್ಲ ಅಥವಾ ಅವರನ್ನ ಹೀನಾಯಮಾನವಾಗಿ ಹೇಳಲಿಕ್ಕೆ ಹೋಗೋದಿಲ್ಲ. ಅವರು ಅಸಹಾಯಕರಾಗಿರುವಂಥ ಒಂದು ಮಿಲಿಟರಿ ವಾತಾವರಣದಲ್ಲಿ ಸೃಷ್ಟಿಯಾಗಿದೆ ಇವತ್ತು. ಅವರು ಪ್ರಾಮಾಣಿಕವಾಗಿ ನಮ್ಮ ವಿರುದ್ಧ ಇದ್ದಾರೋ ಅಥವಾ ನಮ್ಮ ದೇಶದ ಮೇಲೆ ಮಾಡಲಿಕ್ಕೆ ಅದನ್ನು ಹೇಳಲಿಕ್ಕೆ ಹೋಗ್ತಿಲ್ಲ ನಾನು. ಅವರ ಕೈಯನ್ನು ಕಟ್ಟಿ ಹಾಕುವ ರೀತಿಯಲ್ಲೇ ಒಂದು ವ್ಯವಸ್ಥೆ ಇದೆ. ಇನ್ನು ಮೂರನೇ ಸಂಗತಿ ಏನು ಅಂತ ಹೇಳಿದರೆ, ಈ ಸರ್ಕಾರ ಬಂದ ಮೇಲೆ ಇದನ್ನು ಸಾರ್ವಜನಿಕವಾಗಿ ಹೇಳ್ಬೋದೋ ಗೊತ್ತಿಲ್ಲ ನನಗೆ, ಆದರೂ ಹೇಳಿ ಉಲ್ಲೇಖ ಮಾಡಿಬಿಡ್ತೀನಿ. ಆ ಕಡೆಯಿಂದ ಗುಂಡೇಟ್ ಬಂದರೆ ಆಜ್ಞೆಗಾಗಿ ಡೆಲ್ಲಿಗೆ ಇವತ್ತು ತಿರುಗಿ ನೋಡುವಂಥ ಅಗತ್ಯ ಇಲ್ಲ. ಇವತ್ತು ನಮ್ಮ ರಕ್ಷಣಾ ಮಂತ್ರಿಗಳು ನೇರವಾಗಿ ಹೇಳಿಬಿಟ್ಟಿದ್ದಾರೆ,
ಆ ಕಡೆಯಿಂದ ಒಂದು ಗೂಟ್ ಬಂದರೆ ಗುಂಡೇಟ್ ಬಂದರೆ 10 ವಾಪಸ್ ಕೊಟ್ಟು ಆಮೇಲೆ ತಿಳಿಸಿ ನಮಗೆ ಅಂತ ಹೇಳಿಕೊಂಡು, ಹಾಗಾಗಿ ಸೈನ್ಯಕ್ಕೆ ಸ್ಪಷ್ಟ ಸಂದೇಶ ಹೋಗಿದೆ. ಓಕೆ, ಬುರಾನ್ ವಾನಿ ಹತ್ಯೆ ಆದ ನಂತರ ನಡೀತಿರುವಂಥ ಅನೇಕ ಘಟನೆಗಳು ಕಾಶ್ಮೀರ್ ವ್ಯಾಲಿಯಲ್ಲಿ, ಮತ್ತು ಮೊನ್ನೆ ಲೆಫ್ಟಿನೆಂಟ್ ಉಮರ್ ಫಯಾಜ್ ಅವರ ಒಂದು ಬಾರ್ಬ್ಯಾರಿಕ್ ಕಿಲಿಂಗ್, ಒಬ್ಬ ಸೈನಿಕ ರಜೆಗೆ ಹೋದಾಗ ಮನೆಯಲ್ಲಿರಬೇಕಾದ್ರೆ ಆತನನ್ನು ಹೊರಗೆ ಎಳೆದು ಹಿಗ್ಗಮುಗ ಥಳಿಸಿ ದೌರ್ಜನ್ಯ ಮಾಡಿ ಬೆನ್ನಿಗೆ ಗುಂಡೇಟು ಹಾಕಿ ಸಾಯಿಸುವಂಥ ಏನು ಆ ದುಷ್ಟರ ಪ್ರವೃತ್ತಿ ಇದೆಯಲ್ಲ, ಇಡೀ ವ್ಯಾಲಿಯಲ್ಲಿ ಒಂದು ಕ್ರಾಂತಿಯನ್ನು ಉಂಟು ಮಾಡಿದೆ. ಇವತ್ತು ಇತ್ತೀಚೆಗೆ ನಡೆದಂಥ ಸೇನೆಯ ಭರ್ತಿ ರ್ಯಾಲಿಯಲ್ಲಿ ಸಾವಿರಾರು ಯುವಕರು ಆ ಸೆಪರೇಟಿಸ್ಟ್ನವರ ಕರೆಯನ್ನು ಧಿಕ್ಕರಿಸಿ ಸೇನೆಗೆ ಸೇರ್ತೇವೆ ಅಂತ ಹೇಳಿದರೆ ಮತ್ತೊಮ್ಮೆ ಮೇನ್ ಲ್ಯಾಂಡ್ ಜೊತೆಗೆ ಸಂಬಂಧ ಬೆಳೆಸ್ಕೊಳ್ಳಿಕ್ಕೆ ಕಾಶ್ಮೀರದಲ್ಲಿ ಒಂದು ಬದಲಾವಣೆ ಪ್ರಾರಂಭ ಆಗಿದೆ, ಒಂದು ಹೊಸ ಯುಗ ಪ್ರಾರಂಭ ಆಗಿದೆ ಅಂತ ಅಂದ್ಕೊಳ್ತೀನಿ ನಾನು. ಓಕೆ, ಈ ಸಂದರ್ಭದಲ್ಲಿ ಬಾರ್ಡರ್ ಸೀಲ್ ಆಗಿಬಿಟ್ಟಿದೆ, ಇನ್ಫಿಲ್ಟ್ರೇಷನ್ ಕಷ್ಟ ಆಗಿದೆ, ಇರುವಂಥ ಏನು ಪಾಕ್ ಸ್ಪಾನ್ಸರ್ ಟೆರರಿಸ್ಟನ್ನು ಎಲಿಮಿನೇಟ್ ಮಾಡ್ತಾ ಇದ್ದೀವಿ, ಯಾರು ಕಲ್ಲು ಹೊಡಿತಾರೆ ಆ ಕಲ್ಲು ಹೊಡೆಯುವವರನ್ನು ನಾವು ದೇಶದ್ರೋಹಿಗಳಂತಲೇ ಕರಿತೀವಿ, ಅವರು ಸ್ಪಾನ್ಸರ್ ಟೆರರಿಸ್ಟ್ ಅಂತಲೇ ಕರಿತೀವಿ ಹೇಳುವಂಥ ಸಂದೇಶವನ್ನು ದೇಶದ ಪ್ರಮುಖರು ಕೊಟ್ಟಿದ್ದಾರೆ. ಹೀಗಾಗಿ ಮೀನನ್ನು ನೀರನ್ನು ತೆಗೆದ ತಕ್ಷಣ ಹೇಗೆ ವಿಲೆ ವಿಲೆ ಒದ್ದಾಡ್ತಾ ಇದೆ, ಇವತ್ತು ಪಾಕ್ ಸ್ಪಾನ್ಸರ್ಡ್ ಟೆರರಿಸಮ್ ಆ್ಯಂಡ್ ಪಾಕ್ ಪ್ರಮೋಟೆಡ್ ಟೆರರಿಸ್ಟ್ ಇನ್ ಕಾಶ್ಮೀರ್ ವ್ಯಾಲಿ, ದೇ ಆರ್ ಸಫರಿಂಗ್. ಹಾಗಾಗಿ ನಿಮ್ಗೆ ಇವತ್ತು ಅನ್ನಿಸ್ತಾ ಇದೆ ಏನು ಭಾಜಪ ಬಂದಾಗಲೂ ಜಾಸ್ತಿ ಜನ ಸೈನಿಕರು ಸಾಯ್ತಾ ಇದ್ದಾರೆ, ಅವರು ಹುತಾತ್ಮರಾಗ್ತಾ ಇದ್ದಾರೆ ಅಂತ ಹೇಳಿಕೊಂಡು, ನಾನೊಬ್ಬ ಸೈನಿಕನಾಗಿ ಹೇಳ್ತೀನಿ, ಇಟ್ಸ್ ಓನ್ಲಿ ಎ ಮ್ಯಾಟರ್ ಆಫ್ ಟೈಮ್, ಇಟ್ಸ್ ಓನ್ಲಿ ಎ ಮ್ಯಾಟರ್ ಆಫ್ ಟೈಮ್. ಆರ್ ಇಂಡಿಯನ್ ಆರ್ಮಿ ಈಸ್ ಕೇಪಬಲ್ ಆಫ್ ಹ್ಯಾಂಡ್ಲಿಂಗ್ ದಿಸ್ ಸೆಪರೇಟಿಸ್ಟ್ ಮೂವ್ಮೆಂಟ್ ಆ್ಯಂಡ್ ದೇ ವಿಲ್ ಗೆಟ್ ಎ ಲೆಸನ್. ಹಾಗಾಗಿ ದೇಶ ರಕ್ಷಣೆಯ ಪ್ರಶ್ನೆಯಲ್ಲಿ ಯಾವುದೇ ಸೆಕೆಂಡ್ ಥಾಟ್ಸ್ ಇಲ್ಲ, ಯಾವುದೇ ಮುಲಾಜಿಲ್ಲ, ಯಾವುದೇ ಕಾಂಪ್ರಮೈಸ್ ಇಲ್ಲ, ಅತ್ಯಂತ ಸ್ಪಷ್ಟವಾದ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ಳಿಕ್ಕೆ ಸೇನೆಗೆ ಆದೇಶ ಕೊಟ್ಟಿರೋದ್ರಿಂದ, ಮತ್ತು ಇದು ಸಿವಿಲಿಯನ್ ಇನ್ಸರ್ಜೆನ್ಸಿ ಅಂದರೆ ಸಿಟಿ ಏರಿಯಾದಲ್ಲಿ ಆಗ್ತಿರೋ ಸಂಗತಿ, ಆದ್ದರಿಂದ ಸ್ವಲ್ಪ ಜಾಗರೂಕತೆಯಿಂದ ಹೆಜ್ಜೆ ಇಡುವಂಥ ಕೆಲಸ ಆಗ್ತಾ ಇದೆ. ಎಲ್ಲೋ ಪ್ರಾರಂಭದ ಅಂಕಿಅಂಶ ನೋಡುವಾಗ 2014 ಜನ ತೀರ್ಕೊಂಡ್ರು, 2015 ಹೋಗುವಾಗ ಅಂಕಿ ಸಂಖ್ಯೆಯಲ್ಲಿ ವ್ಯತ್ಯಾಸ ಆಗಿರ್ಬೋದು, ಎಲ್ಲಿ ಹೆಚ್ಚು ಪ್ರತಿಭಟನೆ ಇದೆ, ಎಲ್ಲಿ ಈ ರೀತಿಯ ಪ್ರತಿಭಟನೆ ಹತ್ತಿಕ್ಕುವಂಥ ಛಲ ಇದೆ ಅಲ್ಲಿ ಈ ರೀತಿಯ ಒಂದಷ್ಟು ಕ್ಯಾಜುವಲ್ಟಿ ಆಗೋದು ಸಹಜ ಅಂತ ಅಂದ್ಕೊಳ್ತೀನಿ. ರೈಟ್, ಎಸ್ ಸರ್. ಹಾಗೆಯೇ ಬಹಳ ಪ್ರಮುಖವಾಗಿ ಇದೀಗ ಸದ್ಯದ ಪರಿಸ್ಥಿತಿಯಲ್ಲಿ ನಮ್ಮ ದೇಶದಲ್ಲಿ ಒಟ್ಟಾರೆ ಭದ್ರತೆಗಾಗಿ ಕೇಂದ್ರ ಸರ್ಕಾರ ಇತ್ತೀಚೆಗೆ ಕೆಲವು ಡೆವಲಪ್ಮೆಂಟ್ಸ್ ಮಾಡ್ತಕ್ಕಂಥದ್ದು, ಖಾಸಗಿಯ ಸಹಭಾಗಿತ್ವವನ್ನು ಪಡಿತಕ್ಕಂಥ ಪ್ರಯತ್ನಗಳನ್ನು ಮಾಡ್ತಾ ಇದೆ, ಇದರ ಅಗತ್ಯತೆ ಇತ್ತ ಇವತ್ತು ನಮಗೆ? ನೋಡಿ, ನಮ್ಮ ದೇಶದಲ್ಲಿ ಕಳೆದ 68-70 ವರ್ಷದಲ್ಲಿ ಅಕಸ್ಮಾತ್ ಯುದ್ಧ ಆದರೆ ಓಕೆ ನಮ್ಮ ಸೇನೆಯ ಅವಶ್ಯಕತೆಗೆ ನಾವು ಹೊರ ದೇಶಗಳ ಮೇಲೆ ಅವಲಂಬಿತರಾಗುವಂಥ ಒಂದು ಅನಿವಾರ್ಯತೆ ಇದೆ. 4 ದಿನ ಯುದ್ಧ ಮಾಡ್ಬೋದು, 6 ದಿನ ಯುದ್ಧ ಮಾಡ್ಬೋದು, 8 ದಿನ ಯುದ್ಧ ಮಾಡ್ಬೋದು, ಅದರ ನಂತರ ನನಗೆ ಬಂದೂಕು ಕೊಡಿ, ನನಗೆ ಗುಂಡು ಕೊಡಿ, ನನಗೆ ಅದು ಕೊಡಿ ಅಂತ ನಾವು ಭಿಕ್ಷೆ ಬಿಡ್ಲಿಕ್ಕಾಗತ್ತಾ? ಇದನ್ನು ಇವತ್ತು ಹೇಳಿದ್ರೆ ಟೀಕೆ ಅಂತ ಆಗ್ಬೋದು. ಓಕೆ, ಅನಿವಾರ್ಯ ಪರಿಸ್ಥಿತಿ ಏನು ಅಂತ ಹೇಳಿದರೆ ನಾವು ಸ್ವಾವಲಂಬಿಗಳಾಗಿಲ್ಲ ಡಿಫೆನ್ಸ್ ಸೆಕ್ಟರಲ್ಲಿ. ಓಕೆ, ಒಂದೇ ಸಲ ಇದು ನಾಳೆ ಬೆಳಿಗ್ಗೆ ಮಾಡ್ತೀವಿ ಹೇಳುವಂಥ ಪ್ರವೃತ್ತಿ ನಮ್ಮಲ್ಲಿ ಇಲ್ಲ. ಈ ಹಿಂದೆ ನಾನು ತಿಳಿದುಕೊಂಡ ಹಾಗೆ 29% FDIಗೆ ಅವಕಾಶ ಕೊಟ್ಟಿದ್ರು, ಅದನ್ನು 49 ತಗೊಂಡು ಹೋಗಿದ್ದಾರೆ. ಅದರ ಜೊತೆಗೆ ಖಾಸಗಿ ಸಹಭಾಗಿತ್ವದಲ್ಲಿ ನಮ್ಮ ದೇಶದಲ್ಲೇ ನಾವು ನಮಗೆ ಬೇಕಾದ ಅವಶ್ಯಕತೆಗಳನ್ನು ಪೂರೈಸುವಂಥ ಒಂದು ದಿಟ್ಟ ಹೆಜ್ಜೆಯನ್ನು ಈ ಸರ್ಕಾರ ಇಟ್ಟಿದೆ. ಈ ದೇಶದ ಮೇಲೆ ಯಾರಿಗೆಲ್ಲ ಪ್ರೀತಿ ಇದೆ, ಯಾರಿಗೆ ಅಭಿಮಾನ ಇದೆ, ಯಾರಿಗೆ ರಾಷ್ಟ್ರಭಕ್ತಿ ಇದೆ, ಯಾರಿಗೆ ಸ್ವಾವಲಂಬನೆ ಅರ್ಥ ಆಗುತ್ತೆ, ಅವರು ಈ ಹೆಜ್ಜೆಯನ್ನು ಖಂಡಿತವಾಗಿ ಸಪೋರ್ಟ್ ಮಾಡಲೇಬೇಕು. ಇದಕ್ಕಾಗಿ ನಮ್ಮದೇ ಆದ ವಿಮಾನ ಇಲ್ಲ, ನಮ್ಮದೇ ಆದ ಗನ್ ಇಲ್ಲ, ನಮ್ಮದೇ ಆದ ಟ್ಯಾಂಕ್ ಇಲ್ಲ, ಅಂತಾರಾಷ್ಟ್ರೀಯ ಗುಣಮಟ್ಟದ್ದು ಯಾಕಾಗಿಲ್ಲ 70 ವರ್ಷದಲ್ಲಿ? ಇವತ್ತಾದರೂ ಮಾಡಬೇಕೋ ಬೇಡ, ನಾವು ಯುದ್ಧ ಮಾಡ್ತೀವೋ ಇಲ್ಲೋ ಗೊತ್ತಿಲ್ಲ, ಆದರೆ ನಮ್ಮ ಮಿಲಿಟರಿ ಶಕ್ತಿಯನ್ನು ಹೆಚ್ಚಿಸುವಂಥದ್ದು ಒಂದು ಅನಿವಾರ್ಯತೆ. ಓಕೆ, ಹಾಗಾಗಿ ಇವತ್ತು ಏನು ನಿರ್ಣಯ ತಗೊಂಡಿದ್ದಾರೆ ನಾನು ಅದನ್ನು ಪೂರ್ತಿ ಸ್ವಾಗತಿಸ್ತಾ ಅದಕ್ಕೆ ಅಭಿನಂದನೆ ಹೇಳ್ತೀನಿ ನಾನು. ದೇಶದ ಭದ್ರತೆಯ ದೃಷ್ಟಿ ಖಂಡಿತವಾಗಿ, ನಾವು ಇನ್ನೊಬ್ಬರ ಅಂಗಡಿ ಓಪನ್ ಮಾಡಿಕೊಂಡು ಕಾಯ್ತಾ ಕೂತ್ಕೊಳ್ಳಿಕ್ಕಾಗೋದಿಲ್ಲ. ನೀವು ಅಲ್ಲಿ ಆ ಯುದ್ಧಕ್ಕೆ ಬೇಕಾದ ಸಂದರ್ಭದಲ್ಲಿ ನಮ್ಮ ಮದ್ದುಗೊಂಡು ಕೊಡಿ, ಶಸ್ತ್ರಾಸ್ತ್ರ ಕೊಡಿ ಅಂತ ಅವ್ರನ್ನ ಕೇಳಲಿಕ್ಕಾಗೋದಿಲ್ಲ, ನಮ್ಮಲ್ಲಿ ಸ್ವಾವಲಂಬನೆ ಬೇಕು. ಎಸ್, ಬಹಳ ಪ್ರಮುಖವಾಗಿ ಬರ್ತಕ್ಕಂಥದ್ದು ಡಿಮಾನಿಟೈಸೇಷನ್ ಮಾಡಿರ್ತಕ್ಕಂಥ ಒಂದು ವಿಚಾರ. ಡಿಮಾನಿಟೈಸೇಷನ್ನಿಂದ ಒಂದು ಪಕ್ಷವಾಗಿ ಭಾಜಪಕ್ಕೆ ಹೆಚ್ಚಿನ ಉಪಯೋಗವಾಯಿತು ಅಥವಾ ದೇಶಕ್ಕೆ ಹೆಚ್ಚಿನ ಉಪಯೋಗವಾಯಿತು ಅಂತಕ್ಕಂಥ ಎರಡು ರೀತಿಯಾದ ಪ್ರಶ್ನೆ ಇಲ್ಲಿ ಬರ್ತದೆ. ಒಂದು ರಾಜಕೀಯ ಪಕ್ಷಕ್ಕೆ ಉಪಯೋಗ ಆಯಿತು ದುರುಪಯೋಗ ಆಯಿತು ಹೇಳೋ ಪ್ರಶ್ನೆನೇ ಅಲ್ಲ, ಇದೊಂದು ಆರ್ಥಿಕ ನಿರ್ಣಯ. ಇದು ಒನ್ ಆಫ್ ದ ಬೋಲ್ಡೆಸ್ಟ್ ಮೆಜರ್ಸ್. ಪ್ರಪಂಚದ ಯಾವ ದೇಶಗಳಲ್ಲಿಯೂ ಕೂಡ ಅಪನಗದೀಕರಣದ ಈ ಒಂದು ಅತ್ಯಂತ ಪ್ರಮುಖವಾದ ನಿರ್ಣಯವನ್ನು ತೆಗೆದುಕೊಳ್ಳುವಂಥ ಎದೆಗಾರಿಕೆ ಮತ್ತು ಅದನ್ನು ಅತ್ಯಂತ ಸಮರ್ಥವಾಗಿ ಅನುಷ್ಠಾನಗೊಳಿಸುವಂಥ ಚಾಕಚಕ್ಯತೆ ಬಹುಶಃ ಸಾಧ್ಯ ಇಲ್ಲ. ನಾವು ಅಪನಗದೀಕರಣ ಮಾಡಿದ ಸಂದರ್ಭದಲ್ಲಿ ಪ್ರಪಂಚದ 2 ದೇಶಗಳಲ್ಲಿ ಆಯಿತು, ಅಲ್ಲಿ ದೊಡ್ಡ ದಂಗೆ ಆಯ್ತು ಇಲ್ಲಿ.
ನಮ್ಮಲ್ಲಿ ಒಂದು ಸಣ್ಣ ಪುಟ್ಟ ತೊಂದರೆಗಳಾದರೂ ಬೀದಿಗಳು ನೋಡಿದ್ದೀವಿ ನಾವು, ಆದರೆ ಯಾವುದೂ ಆಗಲಿಲ್ಲ. ಯಾಕೆ ಅಪನಗದೀಕರಣ ಆಯಿತು, ಮಾಡೋ ಉದ್ದೇಶ ಏನಿತ್ತು? ಕಳೆದ 68 ವರ್ಷದಲ್ಲಿ ನಮ್ಮ ದೇಶದ ಕ್ಯಾಶ್ ಇಕಾನಮಿಯಲ್ಲಿ ನಾನು ತಿಳಿದುಕೊಂಡ ಹಾಗೆ 85-86% ಹಣ ಚಲಾವಣೆ ಕೇವಲ 500 ರೂಪಾಯಿ ಮತ್ತು 1,000 ರೂಪಾಯಿ ನೋಟುಗಳಲ್ಲಿ ಇತ್ತು. ಈ ಅಪನಗದೀಕರಣದ ಒಂದು ನಿರ್ಣಯದಿಂದಾಗಿ ಯಾವ ಹಣ ವೈಟ್ ಮನಿ ಅಥವಾ ಅಧಿಕೃತವಾಗಿರಲಿಲ್ಲ, ಯಾವ ಹಣವನ್ನು ನಾವು No.2 ಅಂತ ಹೇಳ್ತಾ ಇದ್ದು, ಯಾವ No.2 ಹಣ ಚಲಾವಣೆಯಲ್ಲಿತ್ತು, ಆ ಎಲ್ಲ ಹಣ ಇವತ್ತು ಬ್ಯಾಂಕ್ ಅಕೌಂಟಿಗೆ ಬಂದಿದೆ. ಸುಮಾರು 1 ಲಕ್ಷದಷ್ಟು ಬಿಟ್ಟರೆ 15.4 ಕೋಟಿಯಲ್ಲಿ ನಾನು ತಿಳಿದುಕೊಂಡಾಗ 14.4 ಲಕ್ಷ ಕೋಟಿಯಷ್ಟು ಹಣ ಬ್ಯಾಂಕಿಗೆ ಬಂದಿದೆ. ಓಕೆ, ಸೊ ತೆರಿಗೆ ಸಿಕ್ತು ಅಲ್ಲ. ಇದರಲ್ಲಿ ಏನಾಯ್ತು, ಈ No.2 ಹಣದ ಚಲಾವಣೆ ಇದೆಯಲ್ಲ ಅದು ಕಡಿಮೆ ಆಯ್ತು ಮಾರ್ಕೆಟಲ್ಲಿ. ಇದು ಒಟ್ಟು ಆರ್ಥಿಕ ಪರಿಸ್ಥಿತಿಯ ಮೇಲೆ ಬಹಳ ಒಳ್ಳೆಯ ಪರಿಣಾಮ ಬೀರುತ್ತೆ ಶಾರ್ಟ್ ಟರ್ಮ್ ಅಲ್ಲಿ. ಲಾಂಗ್ ಟರ್ಮ್ ಅಲ್ಲಿ ಶಾರ್ಟ್ ಟರ್ಮ್ ಅಲ್ಲಿ ಸ್ವಲ್ಪ ತೊಂದರೆಗಳು ನಮ್ಗೆ ಆಗಿದೆ. ನಮ್ಗೆ ಮಾರ್ಕೆಟ್ಗೆ ಹೋದ್ರೆ ಸಬ್ಜಿ ಖರೀದಿ ಮಾಡ್ಬೇಕಾದ್ರೆ ಕ್ಯಾಶ್ ಕೊಟ್ಟೆ ಅನುಭವ ನಮ್ಗೆ, ನಾವು ಹೋಟೆಲ್ಗೆ ಹೋದ್ರೆ ಕ್ಯಾಶ್ ಕೊಟ್ಟೆ ಕುಡಿದ ಅನುಭವ. ಅದ್ರ ಜೊತೆಗೆ ಒಂದು ಕೆಟ್ಟ ಅಭ್ಯಾಸವೂ ಇತ್ತು ನಮ್ಮ ಹತ್ರ. ನಾನೊಂದು ಫ್ಲಾಟ್ ಖರೀದಿ ಮಾಡಿದೆ, ನಾನೊಂದು ಜಮೀನು ಖರೀದಿ ಮಾಡಿದೆ, ರಿಜಿಸ್ಟರ್ ಆಫೀಸಿಗೆ ಹೋದ್ರೆ ಅವ್ರು ಹೇಳಿದ ಮೊತ್ತ ಮತ್ತು ನಾನು ಕೊಟ್ಟ ಮೊತ್ತಕ್ಕೆ ವ್ಯತ್ಯಾಸ ಇರ್ತಾ ಇತ್ತು. ದೊಡ್ಡ ಪ್ರಮಾಣದಲ್ಲಿ ಈ ಅನೇಕ ವ್ಯವಹಾರಗಳಲ್ಲಿ ಈ ಕಪ್ಪು ಹಣ ಹೇಳುವಂತ ಅನಧಿಕೃತ ಹಣ, ಅದು ನಮ್ಮ ದೇಶದ್ದೇ ಹಣ, ಆದ್ರೆ ಅಕೌಂಟ್ ಅಲ್ಲಿ ಸಿಗ್ತಾ ಇರಲಿಲ್ಲ. ಇವತ್ತು ಅದಕ್ಕೆ ಕಡಿವಾಣ ಹಾಕುವಂತ ಅನಿವಾರ್ಯತೆ ಇತ್ತು. ಏನಾಯ್ತು, ಹಾಗಾಯ್ತು, ಹೀಗಾಯ್ತು ಅಂತೆಲ್ಲ ಹೇಳ್ತಾರೆ, ಇದು ಒಂದು ಭಾಗ. ಎರಡನೇದು, ಈ ದೇಶದಲ್ಲಿ ಇರುವಂತ ಮಾದಕ ದ್ರವ್ಯದ ಜಾಲ, ಶಸ್ತ್ರಾಸ್ತ್ರಗಳ ಖರೀದಿ ಮತ್ತು ಅದರ ಜಾಲ, ಇದೆಲ್ಲವೂ ಕೂಡ ಈ ರೀತಿಯ ಬ್ಲ್ಯಾಕ್ ಮಾರ್ಕೆಟ್ ಇಕಾನಮಿಯಲ್ಲೇ ನಡೀತಾ ಇತ್ತು. ಇನ್ನು ಮೂರನೆಯ ಸಂಗತಿ, ಈ ದೇಶದಲ್ಲಿ ಭಯೋತ್ಪಾದನೆ ಮತ್ತು ಭಯೋತ್ಪಾದಕರಿಗೆ ಸಪೋರ್ಟ್ ಮಾಡಿರೋ ಚಟುವಟಿಕೆಗಳು, ಇದೆಲ್ಲವೂ ಕೂಡ ಈ ಕಪ್ಪು ಹಣದ ಚಲಾವಣೆಯಲ್ಲೇ ಇತ್ತು. ಯಾವಾಗ ಈ ಕಪ್ಪು ಹಣ ಅಥವಾ ಈ ಅನಧಿಕೃತ ಹಣ No.2 ಹಣ ಮಾರ್ಕೆಟ್ ಇಂದ ವಿಚ್ ವಾಸ್ ಸೈಫಂಡ್ ಔಟ್, ವಿಚ್ ವಾಸ್ ಟೇಕನ್ ಇನ್ ಟು ಬ್ಯಾಂಕ್ ಅಕೌಂಟ್, ದೇ ಆರ್ ಸಫರಿಂಗ್. ಇದರ ಕರೋಲರಿ ಅಂತ ಹೇಳಿದ್ರೆ ನಾಳೆ ಬ್ಲ್ಯಾಕ್ ಹಣ ಜನರೇಟ್ ಆಗೋದಿಲ್ವಾ? ಆಗ್ತದೆ, ಯಾವುದೇ ಇಕಾನಮಿಯಲ್ಲಿ ಈ ತರದೆಲ್ಲ ಆಗ್ತದೆ ಚಟುವಟಿಕೆ. ಆದರೆ ಒಂದು ಹಂತದಲ್ಲಿ ಒಂದು ಬ್ರೇಕ್ ಹಾಕಿದ್ರು ನೀವತ್ತು. ಇದರಿಂದ ತುಂಬ ಆರ್ಥಿಕ ಚಟುವಟಿಕೆಗಳು ಸರ್ಕಾರದ ನೇರ ಗಮನಕ್ಕೆ ಬರುವಂತಹ ಕೆಲಸ ಪ್ರಾರಂಭ ಆಗಿದೆ. ಇದು ಶಾರ್ಟ್ ಟರ್ಮ್ ಅಲ್ಲಿ ಸಮಸ್ಯೆ ಅಂತ ಅನಿಸಿದ್ರು ಕೂಡ ಲಾಂಗ್ ಟರ್ಮ್ ಅಲ್ಲಿ ಇಡೀ ಆರ್ಥಿಕ ವ್ಯವಸ್ಥೆ ಮೇಲೆ ಒಂದು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನು ಮಾಡ್ತದೆ ಖಂಡಿತವಾಗಿ. 24 ಲಕ್ಷ ಜನ ಈ ದೇಶದಲ್ಲಿ ಇನ್ಕಮ್ ಟ್ಯಾಕ್ಸ್ ಫೈಲ್ ರಿಟರ್ನ್ ಮಾಡಬೇಕಾದ್ರೆ ನಮ್ಮ ವಾರ್ಷಿಕ ಇನ್ಕಮ್ 10 ಲಕ್ಷಕ್ಕಿಂತ ಜಾಸ್ತಿ ಇದೆ ಅಂತ ಹೇಳಿದ್ರೆ ನಾನು ನೀವು ಇದನ್ನು ಒಪ್ಕೊಳ್ಳಿಕ್ ಸಾಧ್ಯ ಇದೆಯಾ? ಇದು ವಾಸ್ತವ. ಈ ವರ್ಷ ನಾನು ತಿಳಿದ ಹಾಗೆ ಕಳೆದ 4-6 ತಿಂಗಳಲ್ಲಿ ಹೋದ ವರ್ಷಕ್ಕಿಂತ 96 ಲಕ್ಷ ಜನ ಇನ್ಕಮ್ ಟ್ಯಾಕ್ಸ್ ನ ಆಲ್ರೆಡಿ ಫೈಲ್ ಮಾಡಿದ್ದಾರೆ ಅಂತ ಕೇಳಿದ್ದೀನಿ. ಅಂದ್ರೆ ಹೆಚ್ಚು ಜನ ಇನ್ಕಮ್ ಟ್ಯಾಕ್ಸ್ ಬ್ರಾಕೆಟ್ಗೆ ಬರ್ತಾ ಇದ್ದಾರೆ. ಹಾಗಾಗಿ ಡಿಮಾನಿಟೈಸೇಷನ್ ಹೇಳುವುದನ್ನು ಅದನ್ನೊಂದು ಒಂದೊಳ್ಳೆ ಡೆಮನ್ ಅಂತ ಹೇಳಿ ನಾವು ನೋಡೋದಲ್ಲ, ಆರ್ಥಿಕ ವ್ಯವಸ್ಥೆಯನ್ನು ಸುಧಾರಣೆ ಮಾಡಲಿಕ್ಕೆ ಒಂದು ಮಿಡ್ ಕೋರ್ಸ್ ಕರೆಕ್ಷನ್ ಅದನ್ನು ಮಾಡಿದ್ದಾರೆ. ಆ ಒಂದು ಗಟ್ಟಿ ನಿರ್ಣಯ ತೆಗೆದುಕೊಂಡೋದಕ್ಕಾಗಿ ನಾನು ಸರ್ಕಾರವನ್ನು ಅಭಿನಂದಿಸ್ತೇನೆ. ರೈಟ್, ಎಸ್ ಸರ್, ಬಹಳ ಪ್ರಮುಖವಾಗಿ ಒಂದು ಭರವಸೆಯನ್ನು ಕೊಟ್ಟಿದ್ದು ಕೂಡ ತಮಗೆ ನೆನಪಿರುವುದು, ವಿದೇಶದಲ್ಲಿ ಇರತಕ್ಕಂಥ ಕಪ್ಪು ಹಣವನ್ನು ನಾವು ಭಾರತ ದೇಶಕ್ಕೆ ಮತ್ತೆ ತರುವ ಪ್ರಯತ್ನ ಮಾಡ್ತೇವೆ ಅಂತ. ಈ ಪ್ರಯತ್ನ ಎಷ್ಟರ ಮಟ್ಟಿಗೆ ಸಾಗಿತ್ತು ಇಲ್ಲಿವರೆಗೂ? ನನಗೆ ಇರುವ ಅಂಕಿಅಂಶಗಳ ಆಧಾರದಲ್ಲಿ ಹೇಳಬೇಕು ಅಂದರೆ ಸುಮಾರು 70,000 ಕೋಟಿಯಷ್ಟು ಹಣ ವಾಪಸ್ ಬಂದಿದೆ. ಯಾವ ರೀತಿಯಾಗಿ ಬಂತು, ಹಣ ಹೇಗೆ ಬರ್ತದೆ ಹೇಳೋದು ದೊಡ್ಡ ಪ್ರಶ್ನೆ. ಅದು ಈಗ ಒಂದು ಫೈನಾನ್ಷಿಯಲ್ ಇರೆಗ್ಯುಲಾರಿಟಿ. ಈಗ ಉದಾಹರಣೆಗೆ ನೀವು ಈ ಸಲ ಇನ್ಕಮ್ ಟ್ಯಾಕ್ಸ್ ಫೈನ್ ರಿಟರ್ನ್ ಮಾಡಿಲ್ಲ, ತಪ್ಪು ರಿಟರ್ನ್ ಮಾಡಿದ್ದೀರಿ. ರೈಟ್, ಅದು ನಿಮಗೆ ತಪ್ಪು ಅಂತ ಗೊತ್ತಾಗಿದೆ ಅಥವಾ ನಿಮ್ಮನ್ನು ರೀಡ್ ಮಾಡಿದ್ದಾರೆ, ನಿಮಗೆ ನಿಮ್ಮ ಹಣ ಸಿಕ್ಕಿಬಿದ್ದಿದೆ, ನೀವು ನೇರವಾಗಿ ಹಣವನ್ನು ಸರ್ಕಾರಕ್ಕೆ ಕೊಟ್ಟು ಆ ಸರ್ಕಾರ ಅದಕ್ಕೆ ಏನು ಪೆನಾಲ್ಟಿ ಹೇಳ್ತದೆ, ಫೈನ್ ಹೇಳ್ತದೆ, ಅದನ್ನು ಹೊರಗೆ ಬರ್ಬೋದು. ರೈಟ್, ಇದೇ ರೀತಿಯಲ್ಲಿ ಈ ರೀತಿಯ ಕಪ್ಪು ಹಣ ಹೊರಗಡೆ ಪಾರ್ಕ್ ಆಗಿದ್ದಿರ್ಬೋದು, ನಮ್ಮ ದೇಶದಿರ್ಬೋದು, ಒಂದು ಅವಕಾಶ ಕೊಟ್ಟರು, ನೀವು ಅದನ್ನು ಅನೌನ್ಸ್ ಮಾಡ್ಕೊಂಡು ರೆಗ್ಯುಲೈಸ್ ಮಾಡ್ಕೊಳ್ಳಿ ಅಂತ. ಆ ನಿಟ್ಟಿನಲ್ಲಿ ಒಂದು 70,000 ಕೋಟಿಗಳಷ್ಟು ಹಣ ಈ ದೇಶದಲ್ಲಿ ಡಿಕ್ಲೇರ್ ಮಾಡಿರ್ಬೋದು, ರೇಡ್ ಮಾಡಿರ್ಬೋದು, ಪೆನಾಲ್ಟಿ ಹಾಕಿರ್ಬೋದು, ನಮ್ಮ ದೇಶದ ಖಾತೆಗೆ ಬಂದಿದೆ. ಇನ್ನು ಹೊರದೇಶದಲ್ಲಿ ಇರುವಂತಹ ಹಣ ಅಂತ ಹೇಳುವುದನ್ನ ಪತ್ತೆ ಹಚ್ಚಿ ತರಲಿಕ್ಕೆ ಸರ್ಕಾರ ಮಾಡಿದ ಮೊದಲನೇ ಕೆಲಸಗಳಲ್ಲಿ ಅತ್ಯಂತ ಪ್ರಮುಖವಾದ ಕೆಲಸ ಹೇಳಿದ್ರೆ ಸುಪ್ರೀಂ ಕೋರ್ಟ್ನ ಆದೇಶದ ಪ್ರಕಾರ SIT ರಚನೆ ಮಾಡುವಂಥದ್ದು. ರೈಟ್, ಆ SIT ರಚನೆ ಮಾಡಿ ಅನೇಕ ಸಂಗತಿಗಳನ್ನು ಸರ್ಕಾರದ ಗಮನಕ್ಕೆ ತಂದಿದೆ, ಅದರ ಪ್ರಕಾರ ಕಾರ್ಯಕ್ರಮ ಹಾಕೊಂಡಿದೆ ಸರ್ಕಾರ. ಏನೂ ಮಾಡಿಲ್ಲ, ಇದೇ SIT ಮಾಡಬೇಕು ಅಂತ ಹಿಂದಿನ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಹೇಳಿತ್ತು, ಮಾಡಿರಲಿಲ್ಲ ಅವರು, ಬದ್ಧತೆ ಇರಲಿಲ್ಲ. ಆದರೆ ಈ ಸರ್ಕಾರ ಬಂದ ಕೂಡಲೇ ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ಒಂದು SIT ರಚನೆ ಮಾಡಿಕೊಂಡು ಅವರ ಸಜೆಷನ್ಗಳನ್ನು ಅನುಷ್ಠಾನಗೊಳಿಸುವಂತ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡ್ತಾ ಇದೆ. ರೈಟ್, ಈಗಲೂ ಕೂಡ ಅದು ಮುಂದುವರಿತಾ ಇದೆ. ಖಂಡಿತವಾಗಿ. ರೈಟ್, ಎಸ್ ಸರ್, ಹಾಗೆಯೇ ಬಹಳ ಪ್ರಮುಖವಾಗಿ ಶೈಕ್ಷಣಿಕವಾಗಿ ಕೇಂದ್ರ ಸರ್ಕಾರ ಯಾವ ರೀತಿಯಾದಂಥ ದೃಢ ಹೆಜ್ಜೆಗಳನ್ನು ಇಲ್ಲಿವರೆಗೆ ಇಡ್ತಾ ಬಂತು?
ನ್ಯೂ ಎಜುಕೇಷನ್ ಪಾಲಿಸಿಯ ಬಗ್ಗೆ ಒಂದು ಬಹಳ ಗಂಭೀರವಾದ ಚರ್ಚೆ ಮತ್ತು ಆ ಕಮಿಟಿಯ ವರದಿಗಳನ್ನು ಈಗಾಗಲೇ ವೆಬ್ಸೈಟಲ್ಲಿ ಹಾಕಿಬಿಟ್ಟು ಕಳಿಸುವಂಥ ಕೆಲಸ ಮಾಡಿದ್ದಾರೆ. ಓಕೆ ನೋಡಿ, ಈ ದೇಶದಲ್ಲಿ ವಿಚಿತ್ರವಾದ ಸಮಸ್ಯೆ ಇದೆ. ನೀವು ಯಾವ ಸೆಕ್ಟರ್ ತಗೊಳ್ಳಿ, ಕೃಷಿ ಸೇರಿದ ಹಾಗೆ ದೊಡ್ಡ ಕೊರಗು ಏನು ಅಂತ ಹೇಳಿದರೆ, ಕೆಲಸಕ್ಕೆ ಜನ ಸಿಗೋದಿಲ್ಲ, ಕೆಲಸಕ್ಕೆ ಜನ ಸಿಗೋದಿಲ್ಲ, ಕೆಲಸಕ್ಕೆ ಜನ ಸಿಗೋದಿಲ್ಲ ಅಂತ. ಚುನಾವಣೆ ಆಗುವಾಗ ನೀವು ಮಾಧ್ಯಮದವರು ಸರ್ವೆ ಮಾಡ್ತೀರಿ, ದೇಶ ಎದುರಿಸ್ತಿರುವಂಥ ಗಂಭೀರವಾದ ಸಮಸ್ಯೆಗಳು ಯಾವುದು ಅಂಥೇಳಿ. ಅದರಲ್ಲಿ ನಿರುದ್ಯೋಗ ಒಂದು, ಒಂದು ಕಡೆಯಿಂದ ಕೆಲಸಕ್ಕೆ ಜನ ಸಿಗುವುದಿಲ್ಲ ಅಂತ ಕೊರಗು. ನೀವು ಹಾಸ್ಪಿಟಾಲಿಟಿ ಇಂಡಸ್ಟ್ರಿಗೆ ಹೋಗಿ, ಅಲ್ಲಿ ಜನ ಇಲ್ಲ. ನೀವು ಡ್ರೈವರ್ನ ಕೇಳಿ, ಒಳ್ಳೆ ಡ್ರೈವರ್ ನಮಗೆ ಸಿಗುವುದಿಲ್ಲ. ನೀವು ಟೆಕ್ನಿಷಿಯನ್ ಕೇಳಿ, ಬಾರ್ಬೆಂಡರ್ಸು, ಪ್ಲಂಬರ್ಸು, ಎನಿ ಟೆಕ್ನಿಷಿಯನ್, ಅವ್ರು ಸಿಗುವುದಿಲ್ಲ. ನೀವು ಆಸ್ಪತ್ರೆಗೆ ಹೋಗಿ, ಅಲ್ಲಿ ಡಾಕ್ಟರ್ ಬೇಕಾದ್ರೆ ಸಿಗ್ತಾರೆ ನಿಮಗೆ, ನರ್ಸಸ್ ಸಿಗ್ತಾರೆ, ಆದರೆ ಉಳಿದ ಟೆಕ್ನಿಷಿಯನ್ ಸಿಗುವುದಿಲ್ಲ ನಿಮಗೆ. ಅಂದರೆ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಮಾರ್ಕೆಟ್ ಅಥವಾ ಹೊರಗಡೆ ಅವಶ್ಯಕತೆ ಇರುವಂಥ ಕೌಶಲ್ಯ ಆಧಾರಿತ ಮಾನವ ಸಂಪನ್ಮೂಲದ ಕೊರತೆ ಇದೆ. ಓಕೆ, ಆದರೆ ಎನಿ ನಂಬರ್ ಆಫ್ ಇಂಜಿನಿಯರ್ಸ್, ಎನಿ ನಂಬರ್ ಆಫ್ ಗ್ರಾಜ್ಯುಯೇಟ್ಸ್ ನಿಮಗೆ ಬೇಕಾದ್ರೆ ಸಿಗ್ತಾರೆ. ಸೊ ಇದನ್ನು ಹೇಗೆ ಗ್ಯಾಪ್ ಬ್ರಿಡ್ಜ್ ಮಾಡಬೇಕು? 124 crore people ಜನ ಈ ದೇಶದಲ್ಲಿ, ದೇ ಜನರೇಟ್ ಡಿಮಾಂಡ್ ಫಾರ್ ಗೂಡ್ಸ್ ಅಂಡ್ ಸರ್ವಿಸಸ್. ಓಕೆ, ಒಂದು ಆರ್ಥಿಕ ಚಟುವಟಿಕೆ ಇದೆ ಅಂತ ಹೇಳಿದರೆ ಅದರಲ್ಲಿ ಸರ್ವಿಸಸ್, ಸೇವಾ ವಲಯದಲ್ಲಿ ಮತ್ತು ಗೂಡ್ಸ್ ಮ್ಯಾನುಫ್ಯಾಕ್ಚರಲ್ಲಿ ಡಿಮಾಂಡ್ ಕ್ರಿಯೇಟ್ ಮಾಡೇ ಮಾಡ್ತಾರೆ. ಓಕೆ, ಈಗ ದರ್ ಇಸ್ ಎ ಗ್ಯಾಪ್, 125 crore people ದೇ ಆರ್ ಜನರೇಟಿಂಗ್ ಡಿಮಾಂಡ್ ಫಾರ್ ಗೂಡ್ಸ್ ಅಂಡ್ ಸರ್ವಿಸಸ್. ಯಾರೋ ಅದನ್ನು ಪ್ರೊವೈಡ್ ಮಾಡಬೇಕಲ್ಲ. ಒಟ್ಟು ಶಿಕ್ಷಣ ವ್ಯವಸ್ಥೆಯನ್ನು ಈ ದೃಷ್ಟಿಯಲ್ಲಿ ಹೇಗೆ ಪರಿಣಾಮಕಾರಿಯಾಗಿ ಬದಲಾವಣೆ ಮಾಡಬಹುದು? ಈ ಸ್ಟಾರ್ಟ್ಅಪ್ ಇಂಡಿಯಾ, ಸ್ಕಿಲ್ ಇಂಡಿಯಾ, ಸ್ಟ್ಯಾಂಡಪ್ ಇಂಡಿಯಾ, ಇದೆಲ್ಲವೂ ಏನು? ದೀನ್ ದಯಾಳ್ ಜೀವರ ಹೆಸರಿನಲ್ಲಿ ಕೌಶಲ್ಯ ಆಧಾರಿತ ಕೇಂದ್ರಗಳನ್ನು ಸ್ಥಾಪನೆ ಮಾಡಿ ಯಾಕೆ ಮಾಡಿದರು ಅಂತ ಹೇಳಿದರೆ, ಹೊರದೇಶಗಳಲ್ಲಿರುವಂಥ ಈ ರೀತಿಯ ಅನುಭವವನ್ನು ಮನಸ್ಸಲ್ಲಿಟ್ಟುಕೊಂಡು, ಎಲ್ಲರೂ ಡಾಕ್ಟರ್ ಆಗಬೇಕು, ಎಲ್ಲರೂ ಇಂಜಿನಿಯರ್ ಆಗಬೇಕು, ಎಲ್ಲರೂ ಬಿ ಎ, ಬಿ ಕಾಂ, ಬಿ ಎಸ್ ಸಿ ಡಿಗ್ರಿ ಪದವೀಧರಾಗಬೇಕು ಹೇಳೋದಕ್ಕಿಂತ ಭಿನ್ನವಾಗಿ, ಒಂದು ಹಂತ ದಾಟಿದ ಮೇಲೆ ತನ್ನಲ್ಲಿ ಏನು ಆಪ್ಟಿಟ್ಯೂಡ್ ಇದೆ ಅದರ ಆಧಾರದಲ್ಲಿ ಒಂದು ಕೌಶಲ್ಯ, ಯಾವುದೋ ನನಗೆ ಇಷ್ಟವಾದಂಥ ಕೌಶಲ್ಯವನ್ನು ಪಡ್ಕೊಂಡು ನಾನು ಸ್ವಂತ ಕಾಲ ಮೇಲೆ ನಿಲ್ತೇನೆ, ಅಥವಾ ಒಂದು ಕೌಶಲ್ಯ ಆಧಾರಿತ ಉದ್ಯೋಗಕ್ಕೆ ನನ್ನನ್ನು ತಯಾರು ಮಾಡಿಕೊಳ್ತೇನೆ ಹೇಳುವ ದೃಷ್ಟಿಯಲ್ಲಿ ಒಂದು ಬದಲಾವಣೆಯನ್ನು ತರುವ ನಿಟ್ಟಿನಲ್ಲಿ ಈ ಸ್ಕಿಲ್ ಇಂಡಿಯಾ ಇತರ ಕಾರ್ಯಕ್ರಮಗಳು, ಕೌಶಲ್ಯ ಆಧಾರಿತ ತರಬೇತಿ ಕೊಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇದು ಇವತ್ತು ನಾಳೆಯಲ್ಲೇ ಫಲಿತಾಂಶ ಕೊಡುತ್ತಾ? ಯಾಕೆ ನಮ್ಗೆ ಇನ್ನು ಹುಚ್ಚು ಬಿಟ್ಟಿಲ್ಲ, ನಮ್ಗೆಲ್ರಿಗೂ ಡಿಗ್ರಿ ಆಗಬೇಕು, ಬಿ ಎ, ಬಿ ಕಾಂ, ಬಿ ಎಸ್ ಸಿ ಮಾಡಬೇಕು, ಆಮೇಲೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಸೊ ಈ ಬದಲಾವಣೆಯ ಕಾಲಘಟ್ಟದಲ್ಲಿ ಶಿಕ್ಷಣ ವ್ಯವಸ್ಥೆಯನ್ನು ಈ ರೀತಿಯ ಅವಶ್ಯಕತೆಗಳಿಗೆ ಪೂರಕವಾಗಿ ಹೇಗೆ ಬದಲಾವಣೆ ಮಾಡಿಕೊಳ್ಬೋದು? ನಮ್ಮಲ್ಲಿ ನಡೆಯುವಂಥ ಸಂಶೋಧನೆಗಳು ವಿಶ್ವ ಗುರುತಿಸುವ ಮಟ್ಟದ ಗುಣಮಟ್ಟದ ಸಂಶೋಧನೆ ಆಗಲಿಕ್ಕೆ ಅವರಿಗೆ ಯಾವ ಓರಿಯೆಂಟೇಷನ್ ಕೊಡಬೇಕು? ನಮ್ಮ ವಿಶ್ವವಿದ್ಯಾಲಯಗಳು ಯಾವ ರೀತಿ ಬದಲಾವಣೆ ಆಗಬೇಕು? ನಮ್ಮ ಇಂಜಿನಿಯರ್ಗಳು, ನಾವು ತಮಾಷೆಗೆ ಮಾಡ್ತೀವಿ, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಓದಿ ಬಂದಿದ್ದಾನೆ, ಬಲ್ಬ್ ಹಾಕ್ಲಿಕ್ಕೆ ಗೊತ್ತಿಲ್ಲ ಅಂತ ಹೇಳಿಕೊಂಡು, ಅಂದರೆ ಪ್ರಾಕ್ಟಿಕಲ್ ಓರಿಯೆಂಟೆಡ್ ತರಬೇತಿ ಈ ರೀತಿಯ ಶಿಕ್ಷಣವನ್ನು ಹೇಗೆ ಕೊಡಬೇಕು, ಈ ಚಿಂತನೆ ಆಗ್ತಾ ಇದೆ. ಆದರೆ ಹಳೆಯ ವ್ಯವಸ್ಥೆಯಿಂದ ಹೊಸತು ಬರಬೇಕಾದ್ರೆ ಸಾಕಷ್ಟು ತಳಸ್ಪರ್ಶಿ ಅಧ್ಯಯನ ಮಾಡಿಕೊಂಡು ಬದಲಾವಣೆಗಳು ಮಾಡಬೇಕಾಗುತ್ತೆ. ಅದಕ್ಕಾಗಿ ನ್ಯೂ ಎಜುಕೇಷನ್ ಪಾಲಿಸಿ, ಹೊಸ ಶಿಕ್ಷಣ ನೀತಿಯನ್ನು ಸರ್ಕಾರ ತರುವಂಥ ಪ್ರಯತ್ನ ಮಾಡ್ತಾ ಇದೆ. ಖಂಡಿತ ಸರ್. ಶಿಕ್ಷಣದ ಕುರಿತಂತೆ ನೋಡುವಾಗ ಇದೀಗ ಮತ್ತೊಮ್ಮೆ ಚರ್ಚೆಗೆ ಬರತಕ್ಕಂಥದ್ದು ಮೂಲ ಶಿಕ್ಷಣ ಪದ್ಧತಿಗಳು ಅಥವಾ ಗಾಂಧಿಯವರ ವಿಚಾರಗಳನ್ನು ಇಟ್ಕೊಂಡು ಕೆಲವು ವಿಚಾರಗಳು ಬರ್ತಕ್ಕಂಥದ್ದು ತಾವು ಗಮನಿಸಿರ್ಬೋದು. ಇದೀಗ ನೀವು ಕೂಡ ಒಂದು ಕಡೆ ಹೇಳಿದ್ರಿ, ಪ್ರಾಕ್ಟಿಕಲ್ ಬೇರೆ ಆಗ್ತಾ ಇದೆ, ಥಿಯರಿ ಬೇರೆ ಆಗ್ತಾ ಇದೆ ಅಂತಕ್ಕಂಥದ್ದು, ಮತ್ತು ಅಗ್ರಿಕಲ್ಚರ್ನ ಎಜುಕೇಷನ್ನೇ ಅದು ಒಂದು ಸೀಮಿತವಾಗಿ ಆಗ್ತಾ ಇದೆ, ಇವತ್ತು ಯುವಕರು ಅಗ್ರಿಕಲ್ಚರ್ನಿಂದ ವಿಮುಖಗೊಳ್ತಾ ಇದ್ದಾರೆ ಅಂತ. ನಿಮ್ಮ ಸರ್ಕಾರ ಈ ನೆಲೆಗಟ್ಟಿನಲ್ಲಿ ಏನಾದರೂ ಹೊಸ ಪ್ರಯತ್ನಗಳನ್ನು ಮಾಡುವ ಯೋಚನೆಯನ್ನು ಹೊಂದಿದ್ದು ತುಂಬ ಗಂಭೀರವಾದ ಪ್ರಶ್ನೆ ಎತ್ತಿದ್ದೀರಿ. ಓಕೆ, ಈಗಿನ ಒಂದು ಸರ್ವೆಯ ಪ್ರಕಾರ ಮುಂದಿನ 25-30 years ಗ್ರಾಮಾಂತರದಿಂದ 40% ಜನ, ಈಗ ಗ್ರಾಮಾಂತರದಲ್ಲಿ ಒಂದು 60 crore ಜನ ಇದ್ದಾರೆ, 60% ಜನ ಇದ್ದಾರೆ, ಅದೊಂದು 72 crore ಆಗ್ತದೆ, 120 crore ಲೆಕ್ಕ ಹಾಕಿದ್ರೆ. ಈ 72 crore ಜನರಲ್ಲಿ 40% ಸುಮಾರು ಒಂದು 28-30 crore ಜನ, ಇಫ್ ನಾಟ್ ಟಿಯರ್ 1 ಸಿಟಿ, ಮಹಾನಗರ ದೊಡ್ಡ ಅಲ್ದಿದ್ರು ಕೂಡ ಟಿಯರ್ 2-3 ಸಿಟಿಗಳಿಗೆ ಮೈಗ್ರೇಟ್ ಆಗ್ತಾರೆ ಅಂತ ವರದಿ ನಮ್ಮ ಕಣ್ಣು ಮುಂದೆ ಇದೆ. ರೈಟ್. ಅಯ್ಯೋ, ನಮ್ಮ ದೇಶದ ಅಗ್ರಿಕಲ್ಚರ್ ಏನಾಗತ್ತಪ್ಪ ಅಂತ ಬಹಳ ಜನ ಕೇಳ್ಬೋದು. ಜಗತ್ತಿನ ಎಲ್ಲ ಮುಂದುವರಿದ ರಾಷ್ಟ್ರಗಳಲ್ಲಿ ಇವತ್ತು ತಂತ್ರಜ್ಞಾನದ ಅಳವಡಿಕೆಯಿಂದ ನಿಮ್ಮ ಕೃಷಿಯ ಉತ್ಪನ್ನ ಕಡಿಮೆ ಆಗದೇನೆ ಅಥವಾ ನಿಮ್ಮ ದೇಶಕ್ಕೆ ಬೇಕಾದ ಆಹಾರವನ್ನು ನೀವೇ ಉತ್ಪಾದನೆ ಮಾಡುವ ಸಾಮರ್ಥ್ಯವನ್ನು ಗಳಿಸಿಕೊಂಡು ಇನ್ನೂ ಹೆಚ್ಚು ದೊಡ್ಡ ಸಂಖ್ಯೆಯಲ್ಲಿ ಲಭ್ಯವಿರುವಂತಹ ಮಾನವ ಸಂಪನ್ಮೂಲವನ್ನು ಅವರ ಅರ್ಹತೆಗೆ ಅನುಗುಣವಾಗಿ, ಅವರ ಅವಶ್ಯಕತೆಗಳಿಗೆ ಅನುಗುಣವಾಗಿ ಸಮಾಜದ ಬೇರೆ ಬೇರೆ ವಲಯಗಳಲ್ಲಿ ಹೇಗೆ ಅವರನ್ನ ತೊಡಗಿಸಿಕೊಳ್ಬೇಕು, ಅದಕ್ಕಾಗಿ ಅವರಿಗೆ ಯಾವ ತರಬೇತಿ ಕೊಡಬೇಕು, ಮತ್ತು ಇದನ್ನು ಮಾಡ್ತಿರೋ ಸಂದರ್ಭದಲ್ಲಿ ನಮ್ಮ ಪ್ರೈಮರಿ ಸೆಕ್ಟರ್ ಅಥವಾ ಕೃಷಿ ಏನಿದೆ ಅದು ಹೇಗೆ ಸಫರ್ ಆಗದಿರುತ್ತೆ, ನಾವು ಪ್ಲಾನ್ ಮಾಡಬೇಕು ಅನ್ನುವ ದೊಡ್ಡ ಚಿಂತನೆ ನಮ್ಮ ಕಣ್ಣು ಮುಂದೆ ಇದೆ. ಸ್ವಾತಂತ್ರ್ಯ ಸಿಕ್ಕಿದಾಗ 82% ಜನ
ಗ್ರಾಮಾಂತರದಲ್ಲಿ ಕೃಷಿ ಅಥವಾ ಕೃಷಿ ಆಧಾರಿತ ಕಸುಬಲ್ಲಿ ತೊಡಗಿಸಿಕೊಂಡು ಕೇಳಿದ್ದೀವಿ. ಅದು ಕಡಿಮೆ ಆಗಿದೆ ಈಗ, ಇಟ್ ಹಸ್ ಕಮ್ ಡೌನ್ ಟು 60%. ಆದ್ರೆ ಆಗಿದ್ದು 35 ಕೋಟಿ ಜನ, 35 ಕೋಟಿಯ 82%, ಸುಮಾರು 25 ಕೋಟಿ. ಇವತ್ತಿರುವಂತದ್ದು 125 ಕೋಟಿ 60%, ಅದೊಂದು 72 ಕೋಟಿ ಅಂತ ಹೇಳಿದ್ರೆ, ಇವತ್ತಿಗೂ ಕೂಡ ನಮ್ಮ ಗ್ರಾಮಾಂತರದಲ್ಲಿ ನಮ್ಮ ದೇಶದಲ್ಲಿ 72 ಕೋಟಿ ಜನ ಕೃಷಿ ಮತ್ತು ಕೃಷಿ ಆಧಾರಿತ ವ್ಯವಸ್ಥೆಯ ಮೇಲೆ ಡಿಪೆಂಡ್ ಆಗಿದ್ದಾರೆ. ಅವ್ರ ಜೀವನ ಹೇಗಿದೆ, ಅವ್ರ ಜೀವನ ಶೈಲಿ ಹೇಗಿದೆ, ಅವ್ರ ಜೀವನದ ಮಟ್ಟ ಹೇಗಿದೆ, ಅವ್ರ ಆರ್ಥಿಕ ಪರಿಸ್ಥಿತಿ ಹೇಗಿದೆ, ಅವರಿಗೆ ಗ್ರಾಮಾಂತರದಲ್ಲಿ ನಾವು ಮೂಲಭೂತ ಸೌಲಭ್ಯ, ಕುಡಿಯುವ ನೀರು, ಮನೆ, ವಸತಿ, ಶೌಚಾಲಯ, ನೈರ್ಮಲ್ಯ, ಶಿಕ್ಷಣ, ಆರೋಗ್ಯ ಕೊಡ್ಲಿಕ್ಕೆ ಆಗಿದ್ದೀವ ನಮಗೆ. ಸೊ ಹಾಗಾಗಿ 68 ವರ್ಷ ಏನೂ ಮಾಡಿಲ್ಲ ಯಾರು ಅಂತ ಹೇಳಲಿಕ್ಕೆ ಹೋಗುದಿಲ್ಲ. ಆದ್ರೆ ನಮ್ಮ ಮುಂದೆ ಸವಾಲಿದೆ. ರೈಟ್. ನಮ್ಮ ದೇಶದಲ್ಲಿರುವಂತಹ ಎಲ್ಲಾ ನಾಗರಿಕರಿಗೆ, ಅವರು ಗ್ರಾಮಾಂತರದಲ್ಲಿ ಇರಲಿ, ಅವ್ರ ನಗರದಲ್ಲಿರಲಿ, ಎಲ್ಲಾ ಮೂಲಭೂತ ಸೌಕರ್ಯ ಒದಗಿಸುವಂತಹ ಜವಾಬ್ದಾರಿ, ಆ ಎಲ್ಲ ದುಡಿಯುವ ಕೈಗಳಿಗೆ ಉದ್ಯೋಗ ಕೊಡುವಂತಹ ಜವಾಬ್ದಾರಿ, ಅವರಿಗೆ ಉತ್ತಮ ಶಿಕ್ಷಣ, ಅವರಿಗೆ ಉತ್ತಮ ಆರೋಗ್ಯ ಕೊಡುವಂತಹ ಜವಾಬ್ದಾರಿ, ಇದು ನಮ್ಮ ಮ್ಯಾಕ್ರೋ ಲೆವೆಲ್ ಪ್ಲಾನಿಂಗ್ ಅಲ್ಲಿ ಪ್ರತಿಬಿಂಬಿತ ಆಗಬೇಕು. ರೈಟ್. ಇದಾಗಬೇಕಾದ್ರೆ ಅದಕ್ಕೆ ಬೇಕಾದ ಒಂದು ವೇದಿಕೆಯನ್ನು ಸರ್ಕಾರ ಸಜ್ಜುಗೊಳಿಸಬೇಕು. ಈ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ. ರೈಟ್ ಸರ್, ಒಂದು ಸಣ್ಣ ಬ್ರೇಕ್ ತೆಗೆದುಕೊಂಡು ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ಎಸ್, ವೀಕ್ಷಕರೇ, ಬಹಳ ಪ್ರಮುಖವಾಗಿ ಇವತ್ತು ಕೇಂದ್ರ ಸರ್ಕಾರ 3 ವರ್ಷಗಳನ್ನು ಪೂರೈಸಿ ತನ್ನ ಯಾವ ರೀತಿಯಾದಂಥ ಸವಾಲುಗಳನ್ನು ಬಗೆಹರಿಸಿಕೊಳ್ಳುವುದರ ಜೊತೆ ಜೊತೆಗೆ ಹೊಸ ಯೋಜನೆಗಳನ್ನು ಇಮ್ಮಡಿಗೊಳಿಸತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದೆ, ಆ ಬಗ್ಗೆ ಒಂದಷ್ಟು ದೃಷ್ಟಿಯನ್ನು ಹರಿಸುವ ಪ್ರಯತ್ನವನ್ನು ಮಾಡೋಣ. ಒಂದು ಸಣ್ಣ ಬ್ರೇಕ್. ಬ್ರೇಕ್ ಆದಮೇಲೆ ಮತ್ತೊಮ್ಮೆ ಪ್ರಚಲಿತ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಸೆಂಟ್ರಲ್ ಸಂವಾದ ಈ ಕಾರ್ಯಕ್ರಮ ನಡೀತಾ ಇದೆ. ಕ್ಯಾಪ್ಟನ್ ಗಣೇಶ್ ಕಾಣಿಕ್ ಅವರು ನಮ್ಮ ಜೊತೆಗೆ ಕೇಂದ್ರ ಸರ್ಕಾರದ 10 ಹಲವು ಸವಾಲುಗಳು, 10 ಹಲವು ಸಾಧನೆಗಳು, ಎಲ್ಲ ವಿಚಾರಗಳ ಕುರಿತಂತೆ ಚಿಂತನ ಮಂಥನವನ್ನು ನಡೆಸಿದ್ದಾರೆ. ಇನ್ನಷ್ಟು ಅವರ ಜೊತೆಗೆ ವಿಚಾರಗಳನ್ನು ಮುಂದಷ್ಟು ಮುಂದುವರಿಸುವ. ಸರ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದ. ಧನ್ಯವಾದಗಳು. ಹಾಗೆಯೇ ಭಾಳ ಪ್ರಮುಖವಾಗಿ ಬರ್ತಕ್ಕಂಥದ್ದು, ನಮ್ಮ ದೇಶದಲ್ಲಿ ಇದೀಗ ಕೆಲವು ರಾಜ್ಯಗಳಲ್ಲಿ ಈ ಪ್ರಾಂತ ಸರ್ಕಾರ ಅಥವಾ ಪ್ರಾಂತೀಯ ಪಕ್ಷಗಳ ಒಂದು ದೊಡ್ಡ ಮಟ್ಟದ ಪ್ರಭಾವ ಕೂಡ ಇರ್ತಕ್ಕಂಥದ್ದು ತಾವು ಗಮನಿಸಿರ್ತಕ್ಕಂಥದ್ದು. ಎಲ್ಲೋ ಒಂದು ಕಡೆ ಕೆಲವು ಬಾರಿ ಅನ್ನಿಸ್ತಕ್ಕಂಥದ್ದು, ಕೇಂದ್ರದ ಕಪಿಮುಷ್ಟಿಗೆ ಸಿಲುಕುವುದಕ್ಕಿಂತ ನಮ್ಮ ಸ್ವಾತಂತ್ರ್ಯ ಬಹಳ ಮುಖ್ಯ, ಹಾಗಾಗಿ ಪ್ರಾಂತೀಯ ಪಕ್ಷಗಳನ್ನು ಬೆಳೆಸಿ ಪ್ರಾಂತೀಯ ವಿಚಾರವನ್ನು ಮಾಡಿ ಅಂತಕ್ಕಂಥ ಮೂರನೇ ದಿಕ್ಕಿನಿಂದ ಕೆಲವು ವಿಚಾರಗಳು ಬರ್ತಾ ಇರ್ತದೆ. ಇದರಿಂದ ಕೇಂದ್ರ ಆಡಳಿತ ಮಾಡ್ತಕ್ಕಂಥ ಪಕ್ಷಗಳಿರ್ಬೋದು, ಕೇಂದ್ರ ಸರ್ಕಾರಗಳಿರ್ಬೋದು, ಯಾವ ರೀತಿಯಾದಂಥ ವಿಚಾರಗಳನ್ನು ಇಲ್ಲಿ ತೆಗೆದುಕೊಳ್ಬೇಕಾಗಿದೆ? ನಮ್ಮ ಸಂವಿಧಾನವನ್ನು ಸ್ವಲ್ಪ ಅಭ್ಯಾಸ ಮಾಡಿದರೆ ಈ ಒಕ್ಕೂಟ ವ್ಯವಸ್ಥೆ, ಫೆಡರಲ್ ಸ್ಟ್ರಕ್ಚರ್ ಇದೆಯಲ್ಲ, ಇದಕ್ಕೆ ನಾನು ಆಗಲೇ ಹೇಳಿದ ಹಾಗೆ ರಾಜ್ಯಕ್ಕೆ ತನ್ನದೇ ಆದ ಜವಾಬ್ದಾರಿ, ಅದೇ ರೀತಿ ಕೇಂದ್ರಕ್ಕೆ ತನ್ನದೇ ಆದ ಜವಾಬ್ದಾರಿ ಇದೆ. ಉದಾಹರಣೆಗೆ ನಮ್ಮ ಗಡಿಯ ರಕ್ಷಣೆ, ಅದೊಂದು ರಾಜ್ಯ ಮಾಡಲಿಕ್ಕೆ ಆಗೋದಿಲ್ಲ, ಅದನ್ನು ಖಂಡಿತವಾಗಿ ಕೇಂದ್ರವೇ ನಿಗ್ರಹಿಸಬೇಕು. ನಮ್ಮ ಆರ್ಥಿಕ ವ್ಯವಸ್ಥೆ ಮತ್ತು ಕರೆನ್ಸಿ, ಇದನ್ನು ಕೇಂದ್ರ ಸರ್ಕಾರವೇ ಮಾಡಬೇಕು. ಅಂತಾರಾಷ್ಟ್ರೀಯ ವ್ಯವಹಾರ ಮತ್ತು ಅಂತಾರಾಷ್ಟ್ರೀಯ ಸಂಬಂಧಗಳು, ಇದು ರಾಜ್ಯಗಳು ಮಾಡಲಿಕ್ಕೆ ಆಗೋದಿಲ್ಲ. ಶಿಕ್ಷಣ ರಾಜ್ಯಗಳು ಮಾಡಬಹುದು, ಸ್ಥಳೀಯ ಅಭಿವೃದ್ಧಿ ರಾಜ್ಯಗಳು ಮಾಡಬಹುದು, ಆರೋಗ್ಯ ಸ್ಥಳೀಯ ಆರೋಗ್ಯ ಅದು ರಾಜ್ಯಗಳು ಮಾಡಬಹುದು. ಹಾಗಾಗಿ ಯಾವ ಕೆಲಸ ಯಾರು ಮಾಡಬೇಕು ಹೇಳೋ ಸ್ಪಷ್ಟತೆ ಇದೆ. ಆದರೆ ತಾವು ಎತ್ತಿದ ಪ್ರಶ್ನೆಯಲ್ಲಿ ಪ್ರಾಂತೀಯವಾಗಿ ಸೀಮಿತವಾಗಿ ಆಲೋಚನೆ ಮಾಡುವಂಥದ್ದು ಒಂದು ರೀತಿಯಲ್ಲಿ ಪ್ರತ್ಯೇಕತೆಯ ಕೂಗನ್ನು ಹುಟ್ಟಿ ಹಾಕುತ್ತೆ. ಜಾತಿ, ಭಾಷೆ, ಪ್ರಾಂತ ಇದೆಲ್ಲವೂ ಕೂಡ ಒಕ್ಕೂಟ ವ್ಯವಸ್ಥೆಯ ವಿರುದ್ಧವಾಗಿರುವಂಥ ಸಂಗತಿಗಳು. ನಮ್ಮ ದೇಶದಲ್ಲಿ ಅಧಿಕೃತವಾದ 22-24 ಭಾಷೆಗಳು ಮಾತ್ರ ಅಲ್ಲ, ಇನ್ನೂ 100,000-1,000 ಭಾಷೆಗಳಿದ್ದಾವೆ, ಡೈಲೆಕ್ಟ್ಸ್ ಅಂತ ಕರೀತಾರೆ. ನಮ್ಮ ಸಮುದಾಯಗಳಲ್ಲಿ ಬೇರೆ ಬೇರೆ ರೀತಿಯ ಸಾಂಸ್ಕೃತಿಕ ಆಚರಣೆಗಳು, ಧಾರ್ಮಿಕ ಆಚರಣೆಗಳು, ಈ ರೀತಿಯ ಸಂಗತಿಗಳಿದೆ. ಸಮಾಜ ಒಂದು ಹೋಮೋಜಿನಸ್ ಯೂನಿಫಾರ್ಮ್ ಇರುವಂಥ ಒಂದು ಸಮಾಜ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಪ್ರತಿಯೊಬ್ಬರು ಭಾರತೀಯ ತಾನೆ, ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ, ಕಚ್ಚಿಂದ ಕಾಮರೂಪವರೆಗೆ ನಾವೆಲ್ಲರೂ ಭಾರತೀಯರು. ಸೊ ಅವು ವ್ಯಕ್ತಿಗಳು ಮತ್ತು ಸಮುದಾಯಗಳು ಅವರವರ ಮಟ್ಟಿನಲ್ಲಿ ಸ್ವಂತವಾಗಿ ಆಲೋಚನೆ ಮಾಡಬೇಕೇ ಹೊರತು ಒಂದು ನಾನು ಪ್ರಾಂತೀಯವಾಗಿ ಆಲೋಚನೆ ಮಾಡುವಂಥ ಸರ್ಕಾರ ತಗೊಂಡು ಬರ್ತೀನಿ, ನಾನು ಒಂದು ರೀಜನಲ್ ಪಾರ್ಟಿ ತಗೊಂಡು ಬರ್ತೀನಿ ಹೇಳುವುದು ಎಲ್ಲೋ ಒಂದು ಕಡೆ ಒಕ್ಕೂಟ ವ್ಯವಸ್ಥೆಗೆ ವಿರುದ್ಧವಾದ ಆಲೋಚನೆ ಅದು. ಇದರ ಅರ್ಥ ಡೆಮಾಕ್ರಸಿಯಲ್ಲಿ ಅವಕಾಶ ಇಲ್ವಾ? ಅವಕಾಶ ಇದೆ. ಆದರೆ ಅವಕಾಶ ಯಾಕೆ ಹೇಳಿದರೆ, ನೀವೊಂದು ನೀತಿ ನಿಮ್ಮಿಟ್ಟುಕೊಂಡು, ಒಂದು ಐಡಿಯಾಲಜಿ ಮುಂದಿಟ್ಟುಕೊಂಡು ನೀವು ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆಯಲ್ಲಿ ಗೆದ್ದು ಬನ್ನಿ, ಸಮಸ್ಯೆ ಏನಿಲ್ಲ. ಆದರೆ ಆ ಗೆದ್ದು ಬಂದಾಗ ನಾನು ಪ್ರಾಂತೀಯವಾಗಿ ಆಲೋಚನೆ ಮಾಡ್ತೀನಿ,
ಅದು ಒಕ್ಕೂಟದ ವ್ಯವಸ್ಥೆಗೆ ವಿರುದ್ಧ. ನೀವು ರಾಷ್ಟ್ರೀಯವಾಗಿ ಆಲೋಚನೆ ಮಾಡಬೇಕು. ರೈಟ್, ನೀವು ಥಿಂಕ್ ಗ್ಲೋಬಲಿ ಆ್ಯಂಡ್ ಆ್ಯಕ್ಟ್ ಲೋಕಲಿ ಹೇಳಿದಾಗೆ ಥಿಂಕ್ ನ್ಯಾಷನಲಿ ಆ್ಯಂಡ್ ಆ್ಯಕ್ಟ್ ಲೋಕಲಿ ಹೇಳುವಂಥ ಭಾವನೆ ನಮ್ಮಲ್ಲಿ ಬರಬೇಕು. ಇದರ ಅರ್ಥ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸ್ಥಳೀಯ ಪಕ್ಷಗಳಿಗೆ ಅವಕಾಶ ಇಲ್ಲ ಅಂತಲ್ಲ, ಆದರೆ ಸ್ಥಳೀಯ ಪಕ್ಷಗಳು ಆಲೋಚನೆ ಮಾಡುವ ಧಾಟಿ ಏನಿದೆ ಅದು ಥಿಂಕ್ ನ್ಯಾಷನಲಿ ಆ್ಯಂಡ್ ಆ್ಯಕ್ಟ್ ಗ್ಲೋಬಲಿ ಅನ್ನೋ ರೀತಿಯಲ್ಲಿ ಇರಬೇಕು. ಇದಾದರೆ ಏನು ಅಭ್ಯಂತರ ಇಲ್ಲ. ಇನ್ನು ಎರಡನೇ ಸಂಗತಿ, ನಾವು ಸ್ಥಳೀಯವಾಗಿ ಒಂದು ಪಕ್ಷದ ಬಗ್ಗೆ ಆಲೋಚನೆ ಮಾಡೋದಾದರೆ ಆ ಸ್ಥಳೀಯ ಪಕ್ಷ ಆ ಸ್ಥಳೀಯರ ಆಶೋತ್ತರಗಳಿಗೆ ಆಸೆ ಆಕಾಂಕ್ಷೆಗಳಿಗೆ ಸ್ಪಂದಿಸುವಂಥ ಪಕ್ಷ ಆಗಿ ಬೆಳೆದು ಬಂದರೆ ಅದನ್ನು ಖಂಡಿತವಾಗಿ ಜನ ಅದನ್ನು ಗುರುತಿಸ್ತಾರೆ, ಸ್ವೀಕಾರ ಮಾಡ್ತಾರೆ. ಹಾಗಾಗಿ ಅಲ್ಟಿಮೇಟ್ಲಿ ಇವತ್ತು ಇರುವಂಥ ವ್ಯವಸ್ಥೆಗಳಲ್ಲಿ ಇಡೀ ಪ್ರಪಂಚದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಅತ್ಯಂತ ಒಳ್ಳೆಯದು ಹೇಳುವಂಥ ಒಂದು ನಂಬಿಕೆ ನಮ್ಮೆಲ್ಲರಿಗೂ ಇದೆ. ರೈಟ್, ಆದರೆ ಈ ಮಾತು ನಾನು ಇಂಗ್ಲೀಷಲ್ಲಿ ಹೇಳ್ತೀನಿ. ಡೆಮೋಕ್ರಸಿ ಆಸ್ ಎ ಮಾಡೆಲ್ ಆಫ್ ಗವರ್ನೆನ್ಸ್, ಓಕೆ, ಒನ್ ಆಫ್ ದ ಬೆಸ್ಟ್ ಮಾಡೆಲ್ಸ್ ದ್ಯಾಟ್ ವಿ ಹ್ಯಾವ್ ಇನ್ ಟುಡೇಸ್ ಕಾಂಟೆಕ್ಸ್ಟ್. ರೈಟ್, ಬಟ್ ಈ ಡೆಮೋಕ್ರಸಿ ಅದು ಡೆಲಿವರ್ ಮಾಡಬೇಕು ಅಂತ ಹೇಳಿದರೆ ಆಗ ಸಮಸ್ಯೆಗಳು ಬರುತ್ತೆ. ಆ್ಯಕ್ಚುಲಿ ದಿಸ್ ಮಾಡೆಲ್ ಈಸ್ ಮೆಂಟ್ ಫಾರ್ ಎ ವೆರಿ ಯುನೋ ಎನ್ಲೈಟನ್ಡ್ ಸಿಟಿಸನ್ರಿ, ಒಂದು ಪ್ರಜ್ಞಾವಂತ ಜವಾಬ್ದಾರಿಯನ್ನು ತಿಳ್ಕೊಂಡಂಥ ನಾಗರಿಕ ಸಮಾಜಕ್ಕೆ ಪ್ರಜಾಪ್ರಭುತ್ವ ಒಂದು ಐಡಿಯಲ್ ವ್ಯವಸ್ಥೆ. ಬಿಕಾಸ್ ವೆನ್ ದರ್ ಇಸ್ ಅನ್ ಎನ್ಲೈಟನ್ಡ್ ಸಿಟಿಸನ್ರಿ ದರ್ ಇಸ್ ಎನ್ಲೈಟನ್ಡ್ ಲೀಡರ್ಶಿಪ್, ವೆನ್ ದರ್ ಇಸ್ ಎನ್ಲೈಟನ್ಡ್ ಲೀಡರ್ಶಿಪ್ ದರ್ ಇಸ್ ಅಕೌಂಟಬಿಲಿಟಿ, ದರ್ ಇಸ್ ರೆಸ್ಪಾನ್ಸಿಬಿಲಿಟಿ ವಿಚ್ ಲೀಡ್ಸ್ ಟು ಪ್ರೊಫೆಷನಲಿಸಮ್. ನಾವು ಮಾಡುವ ಎಲ್ಲ ಸಂಗತಿಗಳು ವೃತ್ತಿಪರತೆ ಇರುತ್ತೆ. ಈಗ ಚುನಾವಣೆ ನಾನು ಒಂದು ಸ್ಥಳೀಯ ಪಕ್ಷವಾಗಿ ಬರಬೇಕು ಅಂದ ತಕ್ಷಣ ನಾನು ಗೆಲ್ಲುವ ಕಾರಣಕ್ಕಾಗಿ ಏನೇನು ಮಾಡಬೇಕು, ಏನೇನು ಮಾಡಬಾರ್ದು, ಏನೇನು ಮಾಡ್ತೀವಿ ನಮಗೆಲ್ಲ ಗೊತ್ತಿದೆ ನಮಗೆ. ಸೊ ಈ ಡೆಮೋಕ್ರಸಿ ಡೆಲಿವರಿ ಮಾಡಬೇಕಾದ್ರೆ ನನಗನ್ಸುತ್ತೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿರುವಂಥ ನಾಗರಿಕರು ಪ್ರಜೆಗಳು ಅವ್ರ ದೊಡ್ಡ ರೋಲ್ ಇದೆ ಅವರು, ಯಾಕಂದರೆ ಅವರು ಅಲ್ಟಿಮೇಟ್ಲಿ ನಿರ್ಣಯ ಮಾಡುವಂಥದ್ದು. ಯಾವ ವ್ಯವಸ್ಥೆಯಲ್ಲೂ ಕೂಡ ನಿಮಗೆ 5 ವರ್ಷಕ್ಕೊಂದ್ಸಲಿ ನಿಮ್ಮ ಅಕೌಂಟಬಿಲಿಟಿ ರೆಸ್ಪಾನ್ಸಿಬಿಲಿಟಿ ಪ್ರಶ್ನೆ ಮಾಡಲ್ಲ. ನನಗೆ ಸರ್ಕಾರಿ ಕೆಲಸಕ್ಕೆ ಪರ್ಮನೆಂಟ್, ನಾನು ರಿಟೈರ್ ಆಗುವಂಥವರೆಗೂ ಏನಾದರೂ ಸಣ್ಣ ಪುಟ್ಟದ್ದು ಮೆಮೋ ಇಶ್ಯೂ ಮಾಡ್ತಾರೆ ಹೊರತು ನಿಮ್ಮನ್ನು ಯಾರು ಮತ್ತೆ ಪ್ರಶ್ನೆ ಮಾಡಲ್ಲ. ಆದರೆ ಡೆಮೋಕ್ರಸಿ ಹಾಗಲ್ಲ. ಖಂಡಿತ, ಒಂದು ಗ್ರಾಮ ಪಂಚಾಯತ್ ಪ್ರತಿನಿಧಿ ಕೂಡ 5 ವರ್ಷ ಆದಮೇಲೆ ಮತ್ತೆ ಚುನಾವಣೆಗೆ ಹೋಗಬೇಕು, ಮತ್ತೆ ಜನಗಳನ್ನು ಓಕೆ ಅಂತ ಹೇಳಬೇಕು. ಅಂದರೆ ಜನರಿಗೆ ಪೂರ್ಣ ಅಧಿಕಾರ ಇದೆ. ಗಣೇಶ್ ಕಾರಣಕ್ಕೆ ನೀನು ಕೆಲಸ ಮಾಡಲ್ಲ, ಕಿತ್ತೋಗಿತ್ತೀವಿ ನಿನ್ನನ್ನು. ಆದರೆ ಈ ಫ್ಯಾಕ್ಟರ್ಸ್ ಬದಲಾಗಿಬಿಟ್ಟಿದೆ ಇವತ್ತು. ಖಂಡಿತ, ನೀವು ಚುನಾವಣೆ ಗೆಲ್ಲುವುದು ಸೋಲುವುದು ರೈಟ್ ನಿಮ್ಮ ಕ್ಷಮತೆ ಆಧಾರದಲ್ಲ, ಬೇರೇನೋ ಕಾರಣಗಳನ್ನು ಸೋಲ್ತಾ ಇರ್ತೀರಿ. ರೈಟ್, ಹಾಗಾಗಿ ಡೆಮೋಕ್ರಸಿಯಲ್ಲಿ ರೀಜನಲಿಸಮ್ ಅಥವಾ ನೀವು ಹೇಳಿದ ಪ್ರತ್ಯೇಕತೆಯ ಒಂದು ಕೂಗು ಅದು ರಿಫ್ಲೆಕ್ಟ್ ಆಗದ ರೀತಿಯಲ್ಲಿ ಆ ಸ್ಥಳೀಯ ಅಭಿವೃದ್ಧಿಗೆ ಪೂರಕವಾಗಿ ಒಂದು ಪಕ್ಷ ನಿರ್ಣಯ ತಗೊಳ್ಳುತ್ತೆ ಹೇಳಿದರೆ ಅದು ಜನ ಸ್ವೀಕಾರ ಮಾಡಿದ್ರೆ ತಪ್ಪೇನಿಲ್ಲ. ರೈಟ್ ಸರ್, ಇನ್ನು ಕೊನೆಯದಾಗಿ ತಮಗೆ ನಾನು ಕೇಳ್ತಕ್ಕಂಥ ಪ್ರಶ್ನೆ, ಈಗ ಸದ್ಯ ಕೇಂದ್ರ ಸರ್ಕಾರಕ್ಕೆ ಇರತಕ್ಕಂಥ ಸವಾಲುಗಳು ಮತ್ತು ಸದ್ಯ ಕೇಂದ್ರ ಸರ್ಕಾರ ಮುಂದಿನ ನನ್ನ ಸ್ಟೆಪ್ ಅಂತಕ್ಕಂಥ ಯಾವ ಯೋಚನೆಗಳನ್ನು ಇಟ್ಕೊಂಡಿದೆ ಈಗ ಪ್ರಸ್ತುತ ವರ್ತಮಾನ ಇದರಲ್ಲಿ ಕೇಂದ್ರ ಸರ್ಕಾರದ ಮುಂದೆ ಇರುವಂಥ ಒಂದು ದೊಡ್ಡ ಸಮಸ್ಯೆ ಹಿಂದೂ ಇತ್ತು ಇದು, ಕಾಶ್ಮೀರದ ಸಮಸ್ಯೆಗೆ ಹೇಗೆ ಪರಿಹಾರ ಸಕ್ರಿಯವಾಗಿ ಈಗ ತೊಡಗಿಕೊಂಡಿದೆ. ಕೆಲವು ನಿರ್ಣಯಗಳನ್ನು ತಗೊಂಡದ್ದು ನಮ್ಮ ನಿರೀಕ್ಷಿತ ಮಟ್ಟದಲ್ಲಿ ಫಲ ಕೊಡ್ತಿಲ್ಲ ಹೇಳುವಂತ ಸಂಗತಿ ಸಮಾಜದಲ್ಲಿ ಒಂದು ರೀತಿಯ ಭಾವನೆ ಬರ್ತಾ ಇದೆ. ಸೊ ಏನ್ ಮಾಡಬೇಕು ಅಂತ ಹೇಳಿದ್ರು ಒಂದನೇದು. ಎರಡನೇದು, ದೊಡ್ಡ ಸಂಖ್ಯೆಯಲ್ಲಿ ಈ ದೇಶದ ಜನತೆ ಇವತ್ತು ಬಡತನದಲ್ಲಿದ್ದಾರೆ, ಗ್ರಾಮಾಂತರದ ಬದುಕು ದುಸ್ತರ ಆಗಿದೆ. ಗ್ರಾಮಾಂತರದಲ್ಲಿ ನಮ್ಮ ದೇಶದ ನಾಗರಿಕರಿಗೆ ನಾವು ನಾಗರಿಕ ಸೌಲಭ್ಯಗಳನ್ನು ಒದಗಿಸುವಲ್ಲಿ ವಿಫಲರಾಗಿದ್ದೀವಿ. ಹಾಗಾಗಿ ಅತ್ಯಂತ ವ್ಯಾಪಕವಾದ ಕಾರ್ಯಕ್ರಮವನ್ನು ಇಟ್ಟುಕೊಂಡು ಯಾವ ರೀತಿಯಲ್ಲಿ ಅವರನ್ನು ಕೂಡ ಸಮಾಜದ ಮುಖ್ಯವಾಹಿನಿಗೆ ತಗೊಂಡು ಬರಬೇಕು ಅಂಥೇಳಿ. ಇನ್ನು ಮೂರನೇ ಅತ್ಯಂತ ಪ್ರಮುಖವಾದ ಸಂಗತಿ, ಸವಾಲು ಅಂತ ಹೇಳೋದಿಲ್ಲ, ಇದು ಸಮಸ್ಯೆ ಅಂತ ಹೇಳೋದಿಲ್ಲ, ಸವಾಲು ಅಂತ ಹೇಳ್ತೀನಿ. ಜಗತ್ತಿನ ಅತ್ಯಂತ ತರುಣ ರಾಷ್ಟ್ರ ಭಾರತ, ಇದೇ ನಮ್ಮ ಸಂಪನ್ಮೂಲ. ಆದರೆ ಈ ಸಂಪನ್ಮೂಲ ಹೀಗೆ ಉಳಿದ್ರೆ ಸಾಧ್ಯ ಇಲ್ಲ. ಇದು ಒಂದು ಗುಣಮಟ್ಟದ ಸಂಪನ್ಮೂಲವಾಗಿ ಪರಿವರ್ತನೆ ಮಾಡಬೇಕಾದ್ರೆ ಜಗತ್ತಿನ ಸವಾಲುಗಳನ್ನು ಸ್ವೀಕಾರ ಮಾಡಬಲ್ಲಂಥ ಸಮರ್ಥ ರಾಷ್ಟ್ರ ನಾವಾಗಬೇಕು ಅಂತ ಹೇಳಿದರೆ ಇಡೀ ಜಗತ್ತಿನ ಅವಶ್ಯಕತೆಗಳನ್ನು ಪೂರೈಸಬಲ್ಲಂಥ ವಸ್ತುಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡುವ ಭಾರತ ನಮ್ಮದಾಗಬೇಕು ಅಂತಿದ್ರೆ ಮೇಕ್ ಇನ್ ಇಂಡಿಯಾ ಅಂತ ಏನು ಕಲ್ಪನೆ ಇದೆ, ಇದೆಲ್ಲ ಆಗಬೇಕಾದ್ರೆ ಈ ಮಾನವ ಸಂಪನ್ಮೂಲವನ್ನು ಗುಣಮಟ್ಟದ ಮಾನವ ಸಂಪನ್ಮೂಲವಾಗಿ ಮಾಡಲಿಕ್ಕೆ ನಾವು ಏನು ಮಾಡ್ತಾ ಇದ್ದೀವಿ? ಇಟ್ಸ್ ಎ ಹ್ಯೂಜ್ ಚಾಲೆಂಜ್. ಆ್ಯಕ್ಚುಲಿ ಈ ಎಲ್ಲ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೀವಿ, ಎಷ್ಟು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸ್ತೀವಿ, ಇದು ನಮ್ಮ ಮುಂದಿರುವಂಥ ಸವಾಲು. ಇನ್ನು ನಾಲ್ಕನೇದು, ಈ ಸೌತ್ ಏಷ್ಯಾ ಅಂತ ಹೇಳುವಂಥ ಏನು ಪ್ರದೇಶ ಇದೆ, ಭಾರತ ದೇಶ ಮತ್ತು ಸುತ್ತ ಇರುವಂಥ ಸಣ್ಣ ಪುಟ್ಟ ರಾಷ್ಟ್ರಗಳು, ಇಲ್ಲಿ ತುಂಬ ಬಡತನ ಇದೆ. ಆಫ್ರಿಕಾ ಬಿಟ್ಟರೆ ಬಾಂಗ್ಲಾದೇಶ್, ಶ್ರೀಲಂಕಾ, ಭಾರತ, ಪಾಕಿಸ್ತಾನ್, ನೇಪಾಳ, ಈ ಭಾಗದಲ್ಲಿ ಅತ್ಯಂತ ಹೆಚ್ಚು ಬಡತನ ಸಮಸ್ಯೆಗಳಿರುವಂಥದ್ದು. ನಾವು ಮಾತ್ರ ಬೆಳೆಯುವುದಲ್ಲ,
ಸಬ್ಕೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಹೇಳುವಂಥ ಮಾತು ಕೇವಲ ಭಾರತ ಮಾತ್ರ ದೊಡ್ಡಣ್ಣನಾಗಿ ಬೆಳಲಿಕ್ಕೆ ಸಾಧ್ಯ ಇಲ್ಲ. ಈ ಇಡೀ ಒಂದು ಉಪಗ್ರಹ ಅಥವಾ ಏನು ಹೇಳ್ತೀವಿ ನಾವು ಉಪಖಂಡ ಏನಿದೆ ಇದು ಸಮಗ್ರವಾಗಿ ಬೆಳೀಲಿಕ್ಕೆ ಭಾರತ ತನ್ನ ಏನು ಸ್ಥಾನಮಾನ ಇದೆ ಅದರ ಜೊತೆಗೆ ಇವ್ರನ್ನಲ್ಲಿ ಹೇಗೆ ಒಟ್ಟಿಗೆ ತಗೊಂಡು ಹೋಗ್ತಾ ಇದ್ದೀವಿ ಹೇಳುವಂಥ ಸವಾಲು ನಮ್ಮ ಒಂದು ಆರ್ಥಿಕ ದೃಷ್ಟಿಯಲ್ಲಿ ಮತ್ತೊಂದು ಇಲ್ಲಿಯ ಸುರಕ್ಷತೆ ದೃಷ್ಟಿಯಲ್ಲಿ ಭಾರತ ಇವತ್ತು ಆ ಒಂದು ಲೀಡರ್ಶಿಪ್ ತಗೊಳ್ಳುವಂಥ ಕಾಲಘಟ್ಟದಲ್ಲಿ ನಾವಿದ್ದೀವಿ. ಸುತ್ತಮುತ್ತ ಇರುವಂಥ ರಾಷ್ಟ್ರಗಳಲ್ಲಿರುವಂಥ ಗೊಂದಲಗಳು ಅವರ ದೃಷ್ಟಿಕೋನ ಇದೆಲ್ಲವನ್ನು ಭಾರತ ಹೇಗೆ ಒಂದು ಸವಾಲಾಗಿ ಸ್ವೀಕಾರ ಮಾಡಿಕೊಂಡು ಆರ್ಥಿಕವಾಗಿ ಬೆಳೆಯುವುದು ಮಾತ್ರವಲ್ಲ ಒಂದು ಭದ್ರ ಶಕ್ತಿಯಾಗಿ ಬೆಳಲಿಕ್ಕೆ ಸಾಧ್ಯ ಇದೆ. ಇದನ್ನು ಸರ್ಕಾರ ಮುಂದಿನ 5 ವರ್ಷ 25 ವರ್ಷದಲ್ಲಿ ಹೇಗೆ ಇದನ್ನು ಸವಾಲನ್ನು ಸ್ವೀಕಾರ ಮಾಡ್ತಿರೋ ದೃಷ್ಟಿ ನಮ್ಮ ಕಣ್ಣು ಮುಂದೆ ಇದೆ. ಖಂಡಿತ. ಇನ್ನು ಬಹಳ ಪ್ರಮುಖವಾಗಿ ಕಳೆದ 3 ವರ್ಷದ ಆಡಳಿತವನ್ನು ಜನತೆ ಯಾವ ರೀತಿಯಾಗಿ ಒಪ್ಪಿಕೊಂಡಿದ್ದಾರೆ, ಯಾವ ರೀತಿಯಾಗಿ ಪ್ರಶ್ನೆ ಮಾಡಿದ್ದಾರೆ ಕೇಂದ್ರ ಸರ್ಕಾರದ ಕುರಿತಂತೆ ನೀವು ಗಮನಿಸಿದ ಹಾಗೆ? ಈ 3ನೇ ವರ್ಷದ ಒಂದು ಸಂಭ್ರಮದ ಸಮಯದಲ್ಲಿ ಸಿ ವೋಟರ್ ಸರ್ವೆ ಆಯಿತು. ಓಕೆ. ಸಿ ವೋಟರ್ ಸರ್ವೆನಲ್ಲಿ 80% ಜನ ಈ ಸರ್ಕಾರದ ಪರವಾಗಿ ವೋಟ್ ಕೊಟ್ಟಿದ್ದಾರೆ. ಸುಮಾರು 6.5 ಲಕ್ಷ ಜನ ಅದನ್ನು ಸಂಪರ್ಕ ಮಾಡಿದ್ರಂತೆ. ಓಕೆ. ಆ ಸರ್ವೆ ಪೂರ್ತಿ ಸತ್ಯ ಸುಳ್ಳು ನಾನು ವಿಮರ್ಶೆ ಮಾಡ್ಲಿಕ್ಕೆ ಹೋಗುದಿಲ್ಲ. ಆದ್ರೆ ಎಲ್ಲೋ ದೀಸ್ ಆರ್ ದ ಇಂಡಿಕೇಟರ್ಸ್ ಅಂತ ಹೇಳಿದ್ರೆ ಒಲವಿದೆ, ಜನರ ಒಲವಿದೆ. ಹೌದು, ಜನರಿಗೆ ಈ ಸರ್ಕಾರದ ಬಗ್ಗೆ ವಿಶ್ವಾಸ ಇದೆ, ಈ ಸರ್ಕಾರದ ಬಗ್ಗೆ ನಂಬಿಕೆ ಇದೆ, ಈ ಸರ್ಕಾರದ ಕಾರ್ಯಕ್ರಮಗಳು ಅವರಿಗೆ ಇನ್ನಷ್ಟು ಯೋಚನೆ ಮಾಡ್ಲಿಕ್ಕೆ ಅವಕಾಶವನ್ನು ಕೊಟ್ಟಿದೆ. ಒಂದು ಓ ಪರವಾಗಿಲ್ಲ ನಮ್ಮ ದೇಶದಲ್ಲೂ ಆಗ್ಲಿಕ್ಕೆ ಸಾಧ್ಯತೆ ಇರುವಂತ ಕಲ್ಪನೆ ಕೊಟ್ಟಿದೆ. ಒಂದು ಪಾಲಿಸಿ ಪ್ಯಾರಾಲಿಸಿಸ್ ಅಂತ ಹೇಳ್ತಾ ಇದ್ದು ಇದು ಟೀಕೆ ಅಂತ ಅನ್ನಿಸ್ಬೋದು. 10 ವರ್ಷ ಮೌನಕ್ಕೆ ಶರಣದ ಅಂತ ಪ್ರಧಾನಮಂತ್ರಿಗಳು ನಿರ್ಣಯಗಳನ್ನು ತಗೊಳ್ತಿರ್ಲಿಲ್ಲ ಹೇಳುವಂಥ ದೃಷ್ಟಿ ನೋಡಿದಾಗ ಗಟ್ಟಿ ನಿರ್ಣಯ ತೆಗೆದುಕೊಳ್ಳಬಲ್ಲಂಥ ಒಬ್ಬ ಪ್ರಧಾನಮಂತ್ರಿ ಮೇರೆ ದೇಶವಾಸಿಯು ಅಂತ ಹೇಳಿಬಿಟ್ಟು 8 ಗಂಟೆಗೆ ಎಲ್ಲಾದರೂ ಮತ್ತೆ ಟಿವಿಗೆ ಬಂದರೆ ಹೆದರಿಕೆ ಆಗುವಂಥ ರೀತಿಯಲ್ಲಿ ಒಂದು ವಾತಾವರಣ ನಿರ್ಮಾಣ ಆಗಿತ್ತು. ಸರ್ಜಿಕಲ್ ಸ್ಟ್ರೈಕ್ ನಾವು ಇಸ್ರೇಲ್ನ ಬಗ್ಗೆ ಕೇಳಿದ್ದು, ನಾವು ಅಮೆರಿಕದ ಬಗ್ಗೆ ಕೇಳಿದ್ದು, ನಮ್ಮ ದೇಶದಲ್ಲೂ ಮಾಡ್ಲಿಕ್ಕೆ ಸಾಧ್ಯ ಇದೆ, ನಮ್ಮ ಸೈನಿಕರಲ್ಲಿ ಆ ಕ್ಷಮತೆ ಇದೆ ಹೇಳುವುದನ್ನು ತೋರಿಸಿಕೊಟ್ಟಂತ ಪ್ರಧಾನಮಂತ್ರಿ. GST ಅದು ಆಗುತ್ತೆ ಆಗುದಿಲ್ಲ, ರಾಜ್ಯಸಭೆ ಮೆಜಾರಿಟಿ ಇಲ್ಲ, ಒಂದು ಗಟ್ಟಿ ನಿರ್ಣಯ ತೆಗೆದುಕೊಳ್ಳುವಂತ ಪ್ರಧಾನಮಂತ್ರಿ. ಡಿಮಾನಿಟೈಸೇಷನ್, ಈ ದೇಶದ ವ್ಯಾಪಕತೆಯನ್ನು ಅರ್ಥ ಮಾಡಿಕೊಂಡ್ರೆ ಮತ್ತು ಹಣದ ಚಲಾವಣೆಯ ಬಗ್ಗೆ ಮತ್ತು ಕ್ಯಾಶ್ ಇಕಾನಮಿ ಬಗ್ಗೆ ನಮ್ಮಲ್ಲಿರುವಂತ ನಂಬಿಕೆ, ಗ್ರಾಮಾಂತರದ ಕೃಷಿಕರ ಬದುಕು ಪೂರ್ತಿ ಕ್ಯಾಶ್ ಇಕಾನಮಿ ಆಗಿತ್ತು. ಆ ಗಟ್ಟಿ ನಿರ್ಣಯ ತಗೊಳ್ಬೇಕಾದಿರುವಂತ ಎದೆಗಾರಿಕೆ ಇದನ್ನ ನೋಡಿದಾಗ ಜನ ಈ ರೀತಿಯ ಒಬ್ಬ ಬೆನವಲೆಂಟ್ ಲೀಡರ್ ಅನ್ನ ಒಪ್ಪಿಕೊಂಡಿದ್ದಾರೆ. ಇಡೀ ಗ್ರಾಮಾಂತರದ ಹೆಣ್ಮಕ್ಳಿಗೆ ಪಾಪ ಕಟ್ಟಿಗೆ ತಗೊಂಡು ಬಂದು ಅಡುಗೆ ಮಾಡಿದ ಸಮಸ್ಯೆ ಆಗಿತ್ತು. ಆ ಸಮಯದಲ್ಲಿ ಸುಮಾರು 2.5 ಕೋಟಿ BPL ಕಾರ್ಡ್ ಮಹಿಳೆಯರಿಗೆ ಮನೆಗೆ ಗ್ಯಾಸ್ ಒದಗಿಸುವಂತ ಒಂದು ನಿರ್ಣಯವನ್ನು ತಗೊಂಡ್ರು. ಹಿಂದೆ ವಾಜಪೇಯಿ ತಗೊಂಡಾಗ ಸಿಲಿಂಡರ್ ಕೊಡ್ತಾ ಇದ್ರು, ಈಗ ಅದನ್ನು ಮುಟ್ಟಿಸುವಂತ ಕೆಲಸ ಏನು ಮಾಡ್ತಾ ಇದ್ದಾರೆ. ಜನ್ಧನ್ ಪ್ರೋಗ್ರಾಮ್ನ ಮೂಲಕ 25 ಕೋಟಿ ಗ್ರಾಮಾಂತರದ ಜನರನ್ನ 0 ಬ್ಯಾಲೆನ್ಸ್ ಅಕೌಂಟಲ್ಲಿ ಆರ್ಥಿಕ ವಾಹಿನಿಗೆ ಸೇರಿಸುವಂತ ಪ್ರಾಮಾಣಿಕ ಪ್ರಯತ್ನ ಏನು ಮಾಡಿದ್ದಾರೆ. ಇದೆಲ್ಲಕ್ಕಿಂತ ಮಿಗಿಲಾಗಿ ದೇಶವನ್ನು ಕಾಡ್ತಿರುವಂಥ ಭ್ರಷ್ಟಾಚಾರ, ನ ಖಾವುಂಗ ನ ಖಾನೆ ದುಂಗ ಅಂತ ಏನು ಕೆಂಪುಕೋಟೆಯಲ್ಲಿ ಹೇಳಿದರು, ಅದನ್ನು ಅನುಷ್ಠಾನಗೊಳಿಸುವಂಥ ಪ್ರಾಮಾಣಿಕ ಪ್ರಯತ್ನ ಮಂತ್ರಿಮಂಡಲದಾಗಿದೆ. ಇನ್ನು ಕೊನೆಯ ಮಾತನ್ನು ಹೇಳಿಬಿಡ್ತೀನಿ ನಾನು. 2014 ಆಗಸ್ಟ್ 15 ಕೆಂಪುಕೋಟೆ ಭಾಷಣ, ಅವರೇನು ಹಿಂದಿಯಲ್ಲಿ ಹೇಳಿದರು ಅದು ಎಲ್ಲ ಕಡೆ ಹೇಳ್ತೀನಿ ನಾನು, ತುಂಬ ಖುಷಿ ಕೊಟ್ಟಂಥ ಸಂಗತಿ ನನಗೆ. ಅವ್ರೇನು ಹೇಳಿದರು ಅಂತ ಹೇಳಿದರೆ, ಪಿಛ್ಲೆ 68 ಸಾಲ ಮೇ ದೇಶ ಕಾ ಜೋ ಮಾನಸಿಕತಾ ಹೈ ವೋ ಐಸಾ ಬನಾ ಹೈ ಕಿ ಹರೇಕ್ ಆದ್ಮಿ ಏ ಸೋಚ್ತಾ ಇಸ್ಮೆ ಮುಜೆ ಕ್ಯಾ ಹೈ ಮುಜೆ ಕ್ಯಾ ಹೈ ಮುಜೆ ಕ್ಯಾ ಹೈ ನನಗೇನು ಲಾಭ ನನಗೇನು ಲಾಭ ನನಗೇನು ಲಾಭ ಅಂತ. ಅಗರ್ ಇಸ್ ದೇಶಕ್ಕೂ ಬದಲನಾ ಹೈ, ಇಡೀ ದೇಶ ಬದಲಾಗಬೇಕು ಅಂತ ನಾನು ಅಪೇಕ್ಷೆ ಪಡ್ತೀವಿ. ಆಗ ಹೇಳ್ತಾರೆ ಅವರು, ಅಗರ್ ಇಸ್ ದೇಶಕ್ಕೂ ಬದಲನಾ ಹೈ ಉಸ್ ಸೋಚ್ ಸೇ ಥೋಡಾ ಹಟ್ಕೆ ಹಮ್ ಸಬ್ ಮಿಲ್ಕೆ ಅಲಗ್ ಸಾ ಸೋಚನಾ ಶುರು ಕರೆಂಗೆ ಕಿ ಇಸ್ಮೆ ಮೇರಾ ಕ್ಯಾ ಹೈ, ರಾಷ್ಟ್ರ ನಿರ್ಮಾಣದ ಪುಣ್ಯ ಕಾರ್ಯದಲ್ಲಿ ನಂದೇನು ಜವಾಬ್ದಾರಿ ಅಂತ ಇಡೀ ದೇಶದ 125 ಕೋಟಿ ಜನ ಆಲೋಚನೆ ಮಾಡಿ ಒಂದು ಹೆಜ್ಜೆ ಮುಂದೆ ಇಟ್ಟರೆ ದೇಶ 125 ಹೆಜ್ಜೆ ಮುಂದೆ ಬರುತ್ತೆ ಅಂಥೇಳಿ ಆ ಪ್ರಯತ್ನ ಪ್ರಧಾನಮಂತ್ರಿಗಳು ಮಾಡ್ತಾ ಇದ್ದಾರೆ. ನಾನು ನೀವು ಅವ್ರು ಕೈ ಜೋಡಿಸುವಂಥ ಪ್ರಯತ್ನವನ್ನು ಮಾಡಬೇಕಷ್ಟು. ರೈಟ್ ರೈಟ್. ಎಸ್ ಸರ್, ಇವತ್ತಿನ ಸೆಂಟ್ರಲ್ ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮುಕ್ತವಾಗಿ ನಿಮ್ಮ ವಿಚಾರಧಾರೆಗಳನ್ನು ಹಂಚಿಕೊಂಡ್ರಿ, ಜೊತೆಗೆ ಎಲ್ಲ ಸವಾಲುಗಳಿರ್ಬೋದು, ಕೇಂದ್ರದ ಮುಂದಿರತಕ್ಕಂಥ ಸಮಸ್ಯೆಗಳಿರ್ಬೋದು, ಸಾಧನೆಗಳಿರ್ಬೋದು, ಎಲ್ಲವನ್ನು ಕೂಡ ತುಂಬ ಚೆಂದವಾಗಿ ವಿಡಂಬಿಸಿಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರಿ. ಧನ್ಯವಾದಗಳು ತಮ್ಮ ಭಾಗವಹಿಸಿ. ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್. ನಮಸ್ತೆ.
ಎಸ್ ವೀಕ್ಷಕರೇ, ಬಹಳ ಪ್ರಮುಖವಾಗಿ ಇವತ್ತು ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಅವರು ಕರ್ನಾಟಕ ಸರ್ಕಾರದ ವಿರೋಧ ಪಕ್ಷದ ವಿಧಾನ ಪರಿಷತ್ನ ಮುಖ್ಯ ಸಚೇತಕರಾಗಿ ಸೇವೆ ಸಲ್ಲಿಸತಕ್ಕಂಥವರು, ಜೊತೆಗೆ ಈ ಭಾಗದ ಪ್ರಮುಖ ಜನಪ್ರತಿನಿಧಿಗಳು ಭಾಗವಹಿಸಿ ತಮ್ಮ ಮುಕ್ತ ವಿಚಾರಧಾರೆಗಳನ್ನು ಹಂಚಿಕೊಂಡು ತಮ್ಮ ಅಮೂಲ್ಯವಾದ ಸಮಯವನ್ನು ನಮಗಾಗಿ ನೀಡಿದರು. ಇದೇ ಇವತ್ತಿನ ವಿಶೇಷ. ಜೊತೆಗೆ ಕೇಂದ್ರ ಸರ್ಕಾರದ ಕುರಿತಂತೆ ಒಂದಷ್ಟು ವಿಚಾರಗಳನ್ನು ಕೂಡ ಬಿತ್ತುವ ಪ್ರಯತ್ನವನ್ನು ಕೂಡ ಈ ಕಾರ್ಯಕ್ರಮದ ಮೂಲಕ ಮಾಡಿದ್ದಾರೆ. ಇದೇ ಇವತ್ತಿನ ವಿಶೇಷ. ನೋಡ್ತಾ ಇರಿ ನಿಮ್ಮೂರಿನ ನಿರಂತರ ಸುದ್ದಿ, ಮಾಹಿತಿ ಮತ್ತು ಮನೋರಂಜನೆಗಾಗಿ ಸ್ಪಂದನಾ ಟಿವಿ. ನಮಸ್ತೆ.